ವೀಕ್ಷಕರೇ ಹಾಯ್ ಮಾತಾಡಿರಲೇ ಇದು ಕುಂದಾಪುರ ಭಾಷಾಂಗಿಪ ಖುಷಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಪ್ರತಿ ವಾರ ನಾವು ಬುಧವಾರ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆವರೆಗೂ ಹಾಯ್ ಮಾತಾಡುವ ಎಂಬ ಕಾರ್ಯಕ್ರಮದ ಮೂಲಕ ನಮ್ಮ ಕುಂದಾಪುರದ ಪ್ರತಿಭೆಗಳನ್ನು ನಿಮಗೆ ಪರಿಚಯ ಮಾಡ್ತಾ ಇತ್ತು ಇವತ್ತು ಸ್ವಲ್ಪ ನಮ್ಮ ಕಾರ್ಯಕ್ರಮ ಡಿಫರೆಂಟ್ ಆಗಿರುತ್ತೆ ಒಂದು ತಂಡವನ್ನು ನಾವು ನಿಮಗೆ ಇವತ್ತು ಪರಿಚಯ ಮಾಡ್ತಾ ಇಷ್ಟ ವಾರದಲ್ಲ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಪ್ರತಿಭೆಗಳನ್ನು ಪರಿಚಯ ಮಾಡ್ತಿತ್ತಲ್ಲ ಹಾಗೆ ಇವತ್ತು ಒಂದು ತಂಡವನ್ನು ಕಟ್ಟಿಕೊಂಡು ಒಂದು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುವರು ಕಳೆದ 24 ವರ್ಷದಿಂದ ಒಂದು ಕೋಟ ವಿಭಾಗ ಕೋಟ ಭಾಗದಲ್ಲ ಸಮಾಜ ಸೇವೆ ಮೂಲಕ ಇವರು ಗುರುತಿಸಿಕೊಂಡಿರ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನೆಲ್ಲ ಇವರು ಮಾಡಿರ ಸೋ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಇವರನ್ನ ಈ ತಂಡದವರನ್ನ ಕರೆಸಿತ ಈ ತಂಡದವರನ್ನ ಪರಿಚಯ ಮಾಡುತ್ತೆ ಹಾಗೆ ಈ ತಂಡದವರ ಬಗ್ಗೆ ಒಂದಿಷ್ಟು ಮಾತುಕತೆನ ನಡೆಸ್ಕ ಹಾಗೆ ಈ ತಂಡದಿಂದ ಅಂದ್ರೆ ಸಂಘಟನೆಯಿಂದ ನಮ್ಮ ಜೊತೆ ಇವತ್ತು ಈಗ ಇಬ್ರು ಜಾಯಿನ್ ಆಗಿರ ಇದು ಸಂಘಟನೆಯ ಅಧ್ಯಕ್ಷರಾಗಿರುವಂತ ಅಮೃತ್ ಜೋಗಿ ಅಂತ ಹೇಳಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಈ ಸಂಘಟನೆಯ ಕಾರ್ಯಾಧ್ಯಕ್ಷರಾಗಿರುವಂತ ಇವರು ರವೀಂದ್ರ ಕೋಟ ಅಂತ ಹೇಳಿ ಇವರನ್ನು ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಮೇಡಂ ಫಸ್ಟ್ ನಾನು ನಿಮ್ಮಿಂದನೇ ಮಾತು ಶುರು ಮಾಡ್ತೆ ಖಂಡಿತ ಮಾತನೆ ಕೋಟ ಪಂಚವರ್ಣ ಯುವಕ ಮಂಡಲ ಅಂತ ಒಂದು ಸಂಘಟನೆ ಈ ಸಂಘಟನೆಯಿಂದ ನೀವು ಸಾಕಷ್ಟು ಕಾರ್ಯಕ್ರಮವನ್ನೆಲ್ಲ ಮಾಡ್ತಾ ಇದ್ರಿ ಸಮಾಜ ಸೇವೆ ಮಾಡ್ತಾ ಇದ್ರಿ ನಮಗೂ ಕೂಡ ಒಂದು ಹೆಮ್ಮೆಯ ವಿಚಾರ ಅಂತಕಂತ ಹೇಳಿದ್ರೆ ನಮ್ಮ ಭಾಗದಲ್ಲಿ ಇಂತ ಒಂದು ಸಂಘಟನೆಲ್ಲ ಕಟ್ಟಿಕೊಂಡು ಇಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರಿ ಅಲ್ಲ ನಮಗೂ ಕೂಡ ಖುಷಿ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ನಿಮ್ಮನ್ನ ಕರೆಸಿತ್ತು 24 ವರ್ಷದಿಂದ ನೀವು ಕಾರ್ಯಕ್ರಮವನ್ನ ಮಾಡ್ತಾ ಬಂದಿದ್ರಿ ಯಾವ ಉದ್ದೇಶದಿಂದ ಇಟ್ಕೊಂಡು ಈ ಪಂಚವರ್ಣ ಒಂದು ಯುವಕ ಮಂಡಲ ಅನ್ನು ಒಂದು ಸಂಘಟನೆ ಕಟ್ಟ್ರಿ ನೀವು ಪ್ರಾರಂಭದಲ್ಲಿ ಈ ಪಂಚವರ್ಣ ಯುವಕ ಮಂಡಲ ಓಣಿ ಗೆಳೆಯರಿಂದ ಒಂದಿಷ್ಟು ಒಂದು 5 ಜನ 5 ಜನ 5 ಜನ ಯುವಕರು ಓಣಿ ಗೆಳೆಯರ ಮೂಲಕ ಒಂದು ಸಂಘಟನೆಯನ್ನ ಕಟ್ಟಿದರು ಅದು ಓಣಿ ಗೆಳೆಯರ ಅಂತ ಹೇಳಿ ಓಣಿ ಗೆಳೆಯರ ಅಂತ ಪ್ರಾರಂಭದಲ್ಲಿ ಸಾಧಾರಣ 95 ರ ದಶಕದಲ್ಲಿ ಇರಬಹುದು ಹಾಗೆ ನಂತರ ದಿನಗಳಲ್ಲಿ ಅದು ಪಂಚವರ್ಣ ಯುವಕ ಮಂಡಲವಾಗಿ 1996 ರಲ್ಲಿ ಪಂಚವರ್ಣ ಯುವಕ ಮಂಡಲವಾಗಿ ನಮ್ಮ ಸುರೇಶ್ ಗಾಣಿಗ ಅಂತ ಹೇಳಿ ಅವರ ನೇತೃತ್ವದಲ್ಲಿ ಪ್ರಾರಂಭಗೊಂಡಿತು ತದನಂತರ ದಿನಗಳಲ್ಲಿ ಸ್ಥಳೀಯವಾಗಿ ಕೋಟ ಅಮೃತೇಶ್ವರಿ ಸನಿಹದಲ್ಲಿ ವರುಣ ತೀರ್ಥಕೆರೆಯ ಪಕ್ಕದಲ್ಲಿ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಗಿನ ದಿನಗಳಲ್ಲಿ ಕೋಟ ಸಾಲಿಗ್ರಾಮ ಸಾಸ್ತಾನ ಹೀಗೆ ಹಲವು ಭಾಗಗಳಲ್ಲಿ ನವೆಂಬರ್ ತಿಂಗಳ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಕೆಲವಾರು ಸಂಘಟನೆಗಳು ಮಾಡುತ್ತಿದ್ದರು ಆ ಸಂದರ್ಭದಲ್ಲಿ ಅದರಲ್ಲಿ ಒಂದು ನಮಗೆ ಒಂದು ಹೆಮ್ಮೆ ಅಂತ ಹೇಳಿದ್ರೆ ಕುಂದಾ ಕೋಟದಲ್ಲಿ ಒಂದು ಪಂಚವರ್ಣ ಯುವಕ ಮಂಡಲ ಈ ಒಂದು 5 ಜನ ಸೇರಿ ಸೃಷ್ಟಿ ಮಾಡಿದ್ರು ಆ ಸಂಘಟನೆ ನವೆಂಬರ್ ತಿಂಗಳ ರಾಜ್ಯೋತ್ಸವವನ್ನು ವೇದಿಕೆಯಾಗಿಸಿಕೊಂಡು ಕನ್ನಡ ಪರವಾಗಿ ಕೆಲಸ ಕಾರ್ಯಗಳನ್ನು ಮಾಡುವ ನಿಟ್ಟಿನಲ್ಲಿ ಈ ಕೆಲಸ ಮಾಡ್ತು ನವೆಂಬರ್ 1ಕ್ಕೆ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಅದರಾಗೆ ಈ ಯಾವುದು ನೃತ್ಯಗಳಿರ್ಬೋದು ಅಂಗನವಾಡಿ ಮಕ್ಕಳಿಗೆ ಮತ್ತು ಸ್ಥಳೀಯ ಸಾಧಕರನ್ನು ಗುರುತಿಸುವಂಥ ಕಾರ್ಯಕ್ರಮ ಮಾಡ್ಕೊ ಬಂದರು ನಂತರ ದಿನಗಳಲ್ಲಿ ಸಣ್ಣ ಸ್ಥಳೀಯವಾಗಿ ಸಾಧಕರನ್ನು ಒಂದು 12-13 ವರ್ಷ ಸ್ಥಳೀಯ ಸಾಧಕರನ್ನು ಗುರುತಿಸ್ಕೊಂಡು ಕಾರ್ಯಕ್ರಮ ಮಾಡ್ಕೊ ಬರ್ತಾಯಿದ್ರು ನಂತರ ದಿನಗಳಲ್ಲಿ ಅದು ದೊಡ್ಡ ಮಟ್ಟಕ್ಕೆ ಕೊಂಡೋಯ್ತು ದೊಡ್ಡ ಮಟ್ಟಕ್ಕೆ ಅಂದರೆ ಇವತ್ತು ನೀವು ಕೇಳಿರಬಹುದು ಇದೇ ಪಂಚವರ್ಣದಾಗೆ ಮುಖ್ಯಮಂತ್ರಿ ಚಂದ್ರು ಬಂದರು ರಾಜ್ಯೋತ್ಸವ ಪುರಸ್ಕಾರ ಮಾಡಿ ತಗೊಂಡ್ರು ಉಮಾಶ್ರೀ ಅಂತ ಶ್ರೇಷ್ಠ ನಟಿ ಈ ಪಂಚವರ್ಣ ರಾಜ್ಯೋತ್ಸವ ಪುರಸ್ಕಾರಕ್ಕೆ ಅರ್ಹರಾದ್ರು ಅದಾದ ನಂತರ ಇಶಾಂಕ್ ದೇವಾಡಿಗ ಕುಂದ ಗಂಗೊಳ್ಳಿ ಮೂಲದವರು ಕಬಡ್ಡಿ ಪಟು ಅಂತ ಅಷ್ಟೇ ರವಿ ಬಸರವರು ಕುಂದ ಕನ್ನಡದ ರಾಯಭಾರಿ ಅವರನ್ನ ನಾವು ಈಗ ಪಂಚವರ್ಣ ರಾಜ್ಯೋತ್ಸವ ಪುರಸ್ಕಾರ ಕೊಟ್ಟು ಗೌರವಿಸ್ತೇವೆ ನಮ್ಮ ರಾಜ್ಯೋತ್ಸವ ಅದೇ ರೀತಿ ಬೇಗ ಪಡ್ಕೊಂಡಿತ್ತು ಅದಾದ ನಂತರ ಕಳೆದ ಬಾರಿ ನಾವು ಕೋವಿಡ್ ಸಂದರ್ಭ ಆದ್ರಿಂದ ಒಂದು ನಮಗೊಂದು ನಿರೀಕ್ಷೆ ಇದ್ದಿತ್ತು ಏನು ಕೇಳಿದರೆ ನಾವು ಸುಧಾ ನಾರಾಯಣಮೂರ್ತಿ ಅಂತೇಳಿ ಒಬ್ಬರು ನಿಮ್ಗೆ ಗೊತ್ತಿರ್ಬೋದು ಅವರನ್ನು ಕರೆತರುವ ಒಂದು ಚಿಂತನೆ ನಡೆಸ್ತು ರಾಜ್ಯೋತ್ಸವ ಪುರಸ್ಕಾರಕ್ಕೆ ನಾವು ರಾಜ್ಯೋತ್ಸವ ಪುರಸ್ಕಾರ ಮಾಡ್ತೀವಿ ಬರೀ ರಾಜ್ಯೋತ್ಸವ ಕನ್ನಡ ಪರವಾಗಿ ವರ್ಷಕ್ಕೊಂದ್ಸರಿ ರಾಜ್ಯೋತ್ಸವ ಅಂತೇಳಿ ಅಲ್ಲ ಕನ್ನಡ ಪರವಾಗಿ ಕೆಲಸಗಳನ್ನು ಮಾಡಿಕೊಂಡು ನಿರಂತರವಾಗಿ ಇದೀಗ 24 ಸಂಭ್ರಮಾಚರಣೆಯಲ್ಲಿ ನಾವು ಈ ಸಂಘವನ್ನು ಕಟ್ಟಿಕೊಂಡಿದ್ದು ಓಣಿ ಗೆಳೆಯರಿಂದ ಒಂದು ಒಂದು ಅಂತ ಶುರುವಾದ್ದು ಈಗ ಪಂಚವರ್ಣ ಯುವಕ ಮಂಡಲ ಅಂತ ಹೇಳಿ ಓಕೆ ನಮ್ಮ ಅಧ್ಯಕ್ಷರು ಇದ್ರ ಕಾರ್ಯಕ್ರಮದಲ್ಲಿ ಸರ್ ನೀವು ಮಾತಾಡ್ಕ ನಿಮ್ಮ ಸಂಘಟನೆ ಬಗ್ಗೆ ಹೇಳ್ಕ ಸಂಘಟನೆ ನಮ್ದು ಈಗ ಮುಂದುವರಿತ ಬಂದಿತ್ತು ಈಗ ನಾವು ಪ್ರತಿ ಭಾನುವಾರ ನಮ್ದು ಒಂದು ಪ್ರೋಗ್ರಾಮ್ ಇಟ್ಕೊಂಡಿತ್ತು ಗಿಡ ನೆಡೋದು ಬೆಳಿಗ್ಗೆ ಎದ್ದು ನೀವು ಫೋನ್ ಮಾಡ್ತೇವೆ 7 ಗಂಟೆ ಫೋನ್ ಮಾಡಿ ಹೋಪ ಗಿಡ ನೆಡ್ಕೊಂಬ ನಮಗೆ ಪ್ರತಿ ಭಾನುವಾರ ಇದು 84 86 ವಾರ ಆಯಿತು ಪ್ರತಿ ಭಾನುವಾರ
ಗಿಡ ನೆಡು ಪ್ರೋಗ್ರಾಮ್ ಮಾಡ್ಕೊಂಡು ಬಂದಿತ್ತು. ನಾವು ನಮಗೆ ಕೋಟಭಾಗದ ಪರಿಸರದಲ್ಲಿ ಮತ್ತೀಗ ದೇವಸ್ಥಾನಕ್ಕೆ ಈಗ ಮಣ್ಣೂರು ಮಾಲಿಂಗೇಶ ದೇವಸ್ಥಾನ ಉಂಟು ಅಲ್ಲಿ ಹತ್ರ, ಮತ್ತು ಹಿರೇ ಮಾಲಿಂಗೇಶ ದೇವಸ್ಥಾನ ಉಂಟು. ಅಲ್ಲಿ ಭಾಗಕ್ಕೆ ಹೋಗಿ ನಾವು ಗಿಡ ಕೊಟ್ಟು ಅವ್ರ ಮನೆಯಲ್ಲಿ ಗಿಡ ಬೆಳೆಯುವ ಇದು ಮಾಡ್ತಿತ್ತು. ಹಾಗೆ ಮತ್ತೆ ನಮ್ಮ ಈ ಗಿಡ ಕೊಡೋಕೆ ನಮಗೆ ಇವರು ಗೀತಾನಂದ ಫೌಂಡೇಶನ್ ಅವರು ಆನಂದ್ ಸಿಕುಂದರು ತುಂಬ ನಾವು ತುಂಬ ಒಂದು ನಮಗೆ ಸುಮಾರು 1,000 ಗಿಡದವರೆಗೂ ನಾವು ಕೊಟ್ಟಿದ್ದಾರೆ. ನಾವು ಅದನ್ನೆಲ್ಲ ಪೋಷಣೆ ಮಾಡ್ತು ಮತ್ತು ಪ್ರತಿ ಅದಾದಮೇಲೆ ನೀರು ಹಾಕೋದು ಅದಕ್ಕೆ. ಹೀಗೆ ಏನೇನೋ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬಂದಿತ್ತು. ಪ್ರತಿ ಭಾನುವಾರ ಕೆಲಸ ಮಾಡ್ತಾ ಈಗ ಒಟ್ಟು ಎಷ್ಟು ಜನ ಇದ್ರಿ ನಿಮ್ಮ ಸಂಘಟನೆಗೆ? ನಮ್ಮ ಸಂಘಟನೆಯಲ್ಲಿ ಈಗ ಸುಮಾರು ಒಂದು 30 ಜನ ತಂಗ ಇದ್ರು. 30 ಜನ ಇದ್ರು. ಓಕೆ, ಪ್ರತಿ ಭಾನುವಾರ ಅವರೆಲ್ಲ ಫ್ರೀ ಇರ್ತಾರ? ನಾವು ಕೆಲಸ ಸಿಗುದಿಲ್ಲ, ನಮ್ಗೆ ಬಿಸ್ನೆಸ್ ಹಾಗೆ ಸಿಗ್ತಾ ಇರ್ತಾರೆ, ನಡೀತಾ ಹೋಗ್ತಾ ಇದೆ. ಈಗ ಬಹಳ ಖುಷಿ ವಿಚಾರ ಅಂತ ಪ್ರತಿ ಭಾನುವಾರ ಕೆಲಸ ಮಾಡ್ತಾ ಇದ್ರಿ ಅಂತ ಹೇಳಿ. ಹಂಗೆ ನೀವು ಹೇಳಿದ್ರಿ ರವೀಂದ್ರ ಸರ್, ಹಂಗೆ ಒಬ್ರು ಕಾಲರ್ ಇದ್ರು ಅವರೊಟ್ಟಿಗೆ ಮಾತಾಡುವ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಫೋನ್ ಮಾಡ್ತಾ ಇದ್ರಿ? ಕೋಟದಿಂದ ಫೋನ್ ಮಾಡ್ತಾ ಇದ್ರಿ? ಓಕೆ ಸರ್. ಇದು ಕೋಟ ಪಂಚವರ್ಣ ಯುವಕ ಇದು ಮಂಡಲ ತಂಡದವರು ಇದ್ರಲ್ಲ, ನಮ್ ಕಾರ್ಯಕ್ರಮದಲ್ಲಿ ಇದ್ರ. ನಮಸ್ತೆ ರವೀಣ. ನಮಸ್ತೆ ಜಯರಾಜ್ರೆ. ನಮಸ್ತೆ. ಪಂಚವರ್ಣ ಯುವಕ ಮಂಡಲದ ಬಗ್ಗೆ ಹೇಳಬೇಕಾದ್ರೆ, ಅವ್ರ ಬಗ್ಗೆ ಹೇಳುದಾದ್ರೆ ಪದಗಳು ಸಿಗುದಿಲ್ಲ, ಅಂತ ಒಳ್ಳೆ ಕೆಲಸಗಳು ಅವ್ರು ಮಾಡ್ತಿದ್ರು. ಪ್ರತಿ ವಾರ ಒಂದು ವಾರ ಫುಲ್ ಕೆಲಸದಲ್ಲಿ ಅವ್ರು ಬಿಸಿ ಇರ್ತಾರ, ಅದ್ರ ಆದಿತ್ಯವಾರನು ಬಿಡುವು ಮಾಡ್ಕೊಳ್ಳುದಿಲ್ಲ ಅವರು. ಕೆಲಸ ಎಷ್ಟೇ ಒಂದು ಕೆಲಸದ ಒತ್ತಡ ಇದ್ರು, ಸಮುದ್ರ ಬದಿ, ಸ್ಮಶಾನ ಬದಿ, ಎಲ್ಲಾ ಬದಿ ಒಂದು ಸ್ವಚ್ಛತಾ ಕಾರ್ಯಕ್ರಮ ಅವರು ತಂಡದಿಂದ ಮಾಡ್ತಾ ಬಂದಿರೋರು. ಅದ್ರ ಬಗ್ಗೆ ಹೇಳಿದ್ದಾರೆ, ಅವರ ಹ್ಯಾಟ್ಸ್ ಆಫ್ ಅವ್ರ ಟೀಮಿಗೆ ಹ್ಯಾಟ್ಸ್ ಆಫ್ ಇದು. ಖುಷಿ ಆಗತ್ತೆ ಅವ್ರ ಬಗ್ಗೆ ಮಾತಾಡೋದಾರೆ. ಧನ್ಯವಾದ. ಹಾಗೆ ಹಲವು ರೀತಿ ಅವರು ಸಮಾಜಕ್ಕೆ ಕಾರ್ಯ ಆಗ್ಲಿ, ಪ್ರತಿಯೊಂದು ರವೀಂದ್ರ ರವಿ ಅಣ್ಣವರು ಎಲ್ಲಾ ಇದರಲ್ಲೂ ಗುರುತಿಸಿಕೊಂಡಿದ್ದಾರೆ. ಪತ್ರಕರ್ತರಾಗಿ, ಕಲಾವಿದರಾಗಿ ತುಂಬಾ ಇದರಲ್ಲಿ ಗುರುತಿಸಿಕೊಂಡಿರೋರು. ಭಾರಿ ಖುಷಿ ಆಯ್ತು ಸರ್ ಕಾರ್ಯಕ್ರಮಕ್ಕೆ ಫೋನ್ ಮಾಡೋದಕ್ಕೆ. ಧನ್ಯವಾದ. ಧನ್ಯವಾದ ಜಯರಾಜ್, ತುಂಬಾ ಧನ್ಯವಾದ ನಿಮ್ಮ ವಿಮಾನಕ್ಕೆ ಋಣಿ. ಧನ್ಯವಾದ ರವೀಣ. ಧನ್ಯವಾದ. ಧನ್ಯವಾದ ಜಯರಾಜ್ರೆ, ತುಂಬಾ ಕೃತಜ್ಞತೆಗಳು. ನಿಮ್ಮ ಪ್ರೀತಿಯಾಭಿಮಾನಕ್ಕೆ ನಾವು ಆಭಾರಿ. ಇನ್ನಷ್ಟು ನಾವು ನಿಮ್ಮೆಲ್ಲರ ಸಹಕಾರದೊಂದಿಗೆ ಇಡೀ ಕರಾವಳಿ ಭಾಗದಲ್ಲಿ ಮನೆ ಮಾತಾಗಲಿ, ಇಡೀ ಕರ್ನಾಟಕ ಹೆಸರು ಬರಲಿ, ನಿಮ್ಮ ಪಂಚವರ್ಣ ಯೋಗ ಮಂಡಲ ಎಲ್ಲರಿಗೂ ಯುವಕರಿಗೆ ಸ್ಫೂರ್ತಿ ಆಗಲಿ ಅನ್ನೋದು ಆಶಯ. ನಿಮ್ಮೆಲ್ಲರ ಸಹಕಾರ ಇದ್ರೆ ಖಂಡಿತ ಕಾರ್ಯ ಆಗುತ್ತೆ ಅಂತೇಳಿ ನಾನು ಹೇಳ್ತೇನೆ ಜಯರಾಜ್ರೆ. ಧನ್ಯವಾದ. ಖಂಡಿತ ಖಂಡಿತ. ಓಕೆ, ಫಸ್ಟ್ ಕಾಲರ್ ನಿಮ್ಮ ಊರಿನರೇ ಕಾಲ್ ಮಾಡಿ ಮಾತಾಡ್ರು. ಅವ್ರು ಹಂಗೆ ಹೇಳ್ರ ಅಂದ್ರೆ ಯುವಕರಿಗೆ ಒಂದು ಮಾದರಿ ಐಕಂತೇಳಿ ಹೇಳಿ. ನೀವು ಹಿಂಗಿನೆಲ್ಲ ಪ್ರೋಗ್ರಾಮ್ ಮಾಡ್ತಾ ಇಟ್ರ ಅಂದ್ರೆ ಈಗಿನ ಯುವ ಪೀಳಿಗೆಯವರಿಗೆ ಒಂದು ಸಮಾಜ ಸೇವೆಯ ಬಗ್ಗೆ ಒಂದು ಆಸಕ್ತಿ ಮೂಡ್ಕಂತ ಹೇಳಿ ಅವರಿಗೇನಾದ್ರೂ ಒಂದು ಪ್ರೋಗ್ರಾಮ್ ಎಲ್ಲ ಮಾಡುವಂಥದ್ದಿತ್ತ ನಿಮಗೆ? ಪ್ರಾರಂಭದಲ್ಲಿ ನಾವು ಈ ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಳ್ಳೋ ಉದ್ದೇಶ ಏನು ಕೇಳಿದ್ರೆ, ನಾನೊಂದು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಪ್ರಾರಂಭದಲ್ಲಿ, ಸುದ್ದಿ ಮನೆ ಅಂತೇಳಿ ಕುಂದಾಪುರದ ಸುದ್ದಿ ಮನೆ ಪತ್ರಿಕೆ. ಆ ಪತ್ರಿಕೆಯಲ್ಲಿ ವ್ಯವಸ್ಥಾ ನಮ್ಮ ಸಂಪಾದಕರು ಒಬ್ರು ಸಂತೋಷ್ ಕೋಣಿ ಅಂತೇಳಿ, ಪ್ರತಿ ಶನಿವಾರ ನಾನು ಆಫೀಸಿಗೆ ಹೋದ್ರೆ ಕೂಡ ಹೇಳುದು ಪರಿಸರ ಬಗ್ಗೆ ಕೆಲಸ ಮಾಡಿ, ಪರಿಸರಕ್ಕೆ ನಿಮ್ಮಿಂದ ಏನಾರು ಒಂದು ಕೊಡುಗೆ ಆಗಿ ನೀಡಿ, ಬರೀ ನೀವು ವರ್ಷಕ್ಕೆ ರಾಜ್ಯೋತ್ಸವ ಮಾಡಿದ್ರಿ ಅದು ರಾಜ್ಯೋತ್ಸವಕ್ಕೆ ಸೀಮಿತ ಬಿಟ್ಟರೆ ನೀವು ಏನಾರು ಪರಿಸರಕ್ಕೆ ಏನಾರು ಕೊಡಿ, ವಿಷ್ಣು ಸಹಸ್ರನಾಮ, ಪ್ರಕೃತಿ ವಿಕೋಪದಂತಹ ಪರಿಸ್ಥಿತಿ ಸಂದರ್ಭದಲ್ಲಿ ವಿಷ್ಣು ಸಹಸ್ರನಾಮ ಪಠಿಸಿ ಅಂದರೆ ನಮ್ಮ ಡಾಕ್ಟರ್ SN ಪಡಿಯಾರವರ ನಿರ್ದೇಶನದ ಮೇರೆಗೆ ಅವರು ಕೆಲವೊಂದು ಕಾರ್ಯ ಮಾಡ್ತಾರೆ, ನೀವು ಅದೇ ರೀತಿ ಮಾಡಿ, ನಿಮ್ಗೆ ಏನು ಸಪೋರ್ಟ್ ಬೇಕಿದ್ರೆ ನಾನು ಕೊಡ್ತೀನಿ ಅಂಬ ರೀತಿಯಲ್ಲೂ ಅವ್ರು ಹೇಳ್ಕೊ ಬಂದರೆ, ಆ ದಿನಗಳಲ್ಲಿ ನಾವು ಒಂದು ಚಿಂತನೆ ಇನ್ನೊಂದು ನಮಗೆ ಹೊಳಿತೆ ಅಂತ ಕೇಳಿದರೆ, ಒಂದು ಅವರ ಪ್ರೇರಣೆ ಆಯಿತು, ಇನ್ನೊಂದು ಸೌರಜ್ ಬೆಂಗಳೂರು ಅಂತೇಳಿ ಒಬ್ಬರು ಮಂಗಳೂರಿನೊಬ್ಬ ಅವರು ಸ್ವಚ್ಛ ಭಾರತ ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು, ಫೇಸ್ಬುಕ್ ಲೈವ್ ಮೂಲಕ ಅವರು ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಿರೋದು ನಾವು ಫೇಸ್ಬುಕ್ಕಲ್ಲಿ ನೋಡಿದ್ವಿ. ಅವರೊಬ್ಬರು ಮಾಡ್ತಾ ಇದ್ದಾರೆ, ನಾವು ಯಾಕೆ ಮಾಡಬಾರ್ದು, ನಮ್ಮ ಯುವಕ ಮಂಡಳಿ ಇದು ಸ್ಫೂರ್ತಿ ಆಗಬೇಕು ಅಂತೇಳಿ ಒಂದು. ಅದ್ರ ಜೊತೆಯಲ್ಲಿ ನಮಗೆ ಸ್ಥಳೀಯವಾಗಿ ನಮ್ಮ ಸಂಘದ ಗೌರವ ಸಲಹೆಗಾರರೊಬ್ಬರು ಉಮೇಶ್ ಪ್ರಭುಗಳಂತೇಳಿ ಅವ್ರು ಹೇಳಿದರು, ಅವರ ಮಿಸ್ಸಸ್ ಒಬ್ರು ಹೇಳಿದರು, ನೀವು ಎಲ್ಲ ಮಾಡಿದ್ರಿ ಮರ ರಾಜ್ಯೋತ್ಸವ ಒಂದು ಅದ್ದೂರಿಯಾಗಿ ಮಾಡ್ತೀರಿ ಈ ಭಾಗದಲ್ಲಿ, ನೀವು ಈ ಪರಿಸರವನ್ನು ಶುಚಿಯಾಗಿ ಇಟ್ಕೊಳ್ಬೋದಲ್ಲ ಅಂಥೇಳಿ ಒಂದು ಹೇಳಿದ್ವಿ. ಆ ನಿಟ್ಟಿನಲ್ಲಿ ನಾವು ನಮ್ಮ ಸಂಘದ ಆಫೀಸ್ ಪಕ್ಕದಲ್ಲಿ ನಾನು ಒಬ್ಬ ಗುಡಿಸ್ಲಿಕ್ಕೆ ಅಣಿಯಾದೆ ಫಸ್ಟಿಗೆ ಪ್ರಾರಂಭದಲ್ಲಿ.
ಗುಡಿಸ್ಲಿಕ್ಕೆ ಶುರುವಾದ ನನಗೆ ಒಂದು ಸ್ವಲ್ಪ ಒಂಚೂರು ಸಂಕೋಚ ಇದ್ದಿತ್ತು. ಯಾಕೆ ಹೇಳಿದ್ರೆ ಗುಡ್ಸಕ್ಕೆ ಹೋದಾಗ ಯಾರೋ ಏನೋ ನನ್ನ ಬಗ್ಗೆ ತಿಳ್ಕೊಳ್ತಾರೆ ನಮ್ಮ ಭಾವನೆ ಒಳಗೆ. ನಾನು ಉಮೇಶ್ ಪ್ರಭುಗಳು ಹೇಳಿದೆ ನೀವು ನನ್ನ ಹತ್ರ ನಿಂತ್ಕೊಂಡ್ರೆ ನಾ ಇಲ್ಲೆಲ್ಲ ಗುಡಿಸ್ತೀನಿ ಮಾರ್ರೆ ಅಂತೇಳಿ. ಆ ಸಂದರ್ಭದಲ್ಲಿ ಅವ್ರು ನಾ ನಿಂತ್ಕೊಂತೀನಿ ಮಾರ್ರೆ ನೀ ಗುಡ್ಸ ಅಂತ ಹೇಳಿದ್ರು. ನಾನು ನಿನ್ನ ಜೊತೆ ಕೈ ಜೋಡಿಸ್ತೀನಿ ಅಂದ್ರೆ ಆ ಸಂದರ್ಭದಲ್ಲಿ ನಾನು ಅಲ್ಲೇ ಗುಡ್ಸ್ಕೊಂಡು ಬಂದೆ. ನಮ್ಮ ಇಡೀ ಕಟ್ಟೆ ಅಂಬುದು ಆ ಕಟ್ಟೆ ಒಂದು ದೇವದಾರಿ ಮರ ಉಂಟು, ಅದ್ರ ಸುತ್ತ ಎಲ್ಲ ಕಸಗಳನ್ನು ನಾವು ಸ್ವಚ್ಛಗೊಳಿಸ್ತು. ತದನಂತರದ ಎರಡನೇ ವಾರಗಳಲ್ಲಿ ನಮ್ಮ ಜೊತೆ ಕೈ ಜೋಡಿಸೋದು ನನ್ನ ಸ್ನೇಹಿತರಿಬ್ಬರು, ನಮ್ಮ ಸಂಘಟನೆಯವರು ಅಜಿತ ಮತ್ತು ಗಿರೀಶ್ ಅಂತೇಳಿ, ಅವರಿಬ್ಬರು ನಾವು ಬತ್ತೋ ಸಂದೇಶ ಅಂತೇಳಿ. ನಾನು ಬತ್ತೆ ಮರ, ನಾವು ಪಂಚವರ್ಣದ ನೇತೃತ್ವದಲ್ಲಿ ಈ ಕೆಲಸ ಮಾಡುವ, ಸಮಾಜಕ್ಕೊಂದು ಒಳ್ಳೆ ಇದು ಕೊಡುವ, ಸಂದೇಶ ಕೊಡುವ ಅಂತೇಳಿ ಹೇಳಿದರು. ಅಡ್ಡಿಲ್ಲ ಮರ, ಹಂಗಾರೆ ಅದ್ರ ಜೊತೆ ಮಾಡುವ ಅಂತೇಳಿ ಪ್ರತಿ ಭಾನುವಾರ ನಮ್ಮ ಭಾಗಗಳನ್ನು ರಸ್ತೆಗಳನ್ನು ಮೂಲವಾಗಿಟ್ಟುಕೊಂಡು ರಸ್ತೆಗಳನ್ನು ಮೂಲವಾಗಿಟ್ಟುಕೊಂಡು ಕೋಟ ಗ್ರಾಮ ಪಂಚಾಯತ್ ಅವರೊಟ್ಟಿಗೆ ಮಾತಾಡುವ. ಹಲೋ ನಮಸ್ತೆ ರಾಘವೇಂದ್ರ ಅವರೇ. ಹಲೋ. ಹಲೋ ನಮಸ್ತೆ. ಎಲ್ಲಿಂದ ಫೋನ್ ಮಾಡ್ತಾ ಇದ್ರಿ? ಕೋಟದಿಂದ, ರಾಘವೇಂದ್ರ ಅಂತ. ನೀವು ಕೋಟದಿಂದ ಫೋನ್ ಮಾಡ್ತಾ ಇದ್ರಿ? ಹೌದು. ಪಂಚವರ್ಣ ಯುವಕ ಮಂಡಲದ ಬಗ್ಗೆ ಎಂತ ಹೇಳ್ತೀರಿ ನೀವು? ಒಳ್ಳೆ ಸಂಘ, ಒಳ್ಳೆ ಕೆಲಸ ಮಾಡ್ತಾ ಇದ್ರು ಅವರು. ಸ್ವಲ್ಪ ಅವ್ರ ಹತ್ರ ಮಾತಾಡ್ಬೋದಾ? ಅವ್ರ ಹತ್ರ ಅಧ್ಯಕ್ಷ ಇದ್ರು, ಕಾರ್ಯಾಧ್ಯಕ್ಷ ಇದ್ರು ಇಲ್ಲ. ರಾಘವಣ್ಣ ನಮಸ್ತೆ. ರಾಘವಣ್ಣ ರವೀಂದ್ರ ನಮಸ್ತೆ. ನಮಸ್ತೆ. ಈಗ ಏನಂದ್ರೆ ನೀವೀಗ ಕಸ ತೆಗಿತೀರಲ್ಲ ವಾರ ವಾರ. ಹೇಳಿ. ಹಲೋ. ಹೇಳಿ. ವಾರ ವಾರ ಕಸ ತೆಗಿತ್ರಿ. ಹೌದು. ಇದ್ರ ಮೇಲೆ ಮತ್ತೆ ಜನ ಪುನ ಅದನ್ನೇ ಹಾಕಿ ಹೋತ್ರಲ್ಲ, ಅದಕ್ಕೇನಾದ್ರು ಪರಿಹಾರ ಕಂಡ್ಕೊಂಡಿರಿ? ನಾವು ಪ್ರಾರಂಭದಲ್ಲಿ ಹಂತದಲ್ಲಿ ಈ ಸ್ವಚ್ಛತಾ ಕಾರ್ಯಕ್ರಮ ಎಲ್ಲ ಭಾಗಗಳನ್ನ ಮಣೂರು ವ್ಯಾಪ್ತಿಯ ಎಲ್ಲ ಭಾಗಗಳನ್ನು ಮಾಡ್ತಿದ್ರು ರಾಘವಣ್ಣ, ನಿಮ್ಗೆ ತೋರಿರ್ಬಹುದು. ಮರು ವಾರದಲ್ಲಿ ನಮ್ಗೆ ಆ ಭಾಗದಲ್ಲಿ ಒಂದಿಷ್ಟು ಕಸ ಹಾಕ್ತಿದ್ರು. ನಾವು ಮರು ವಾರದಲ್ಲಿ ಅಲ್ಲಿ ಸ್ವಚ್ಛಗೊಳಿಸಿ ಅದ ನಂತರ ನಾವು ಬ್ಯಾನರ್ ಅಳವಡಿಸ್ತು. ನಾವು ಬ್ಯಾನರ್ ಅಳವಡಿಸ್ತು ನಮ್ಗೆ ಒಂದು ಧ್ಯೇಯ ಇಟ್ಕೊಂಡಿದ್ದೆ ಅಂತ ಕೇಳಿದ್ರೆ, ಎಲ್ಲಿಯವ್ರಿಗೆ ಹಾಕುವ ಕೈ ಸೋಲುದಿಲ್ಲೋ ಅಲ್ಲಿಯವರಿಗೆ ತೆಗೆಯುವ ಕೈ ಸೋಲಬಾರ್ದಂತ ಒಂದು ದೃಷ್ಟಿಯಲ್ಲಿ ನಾವು ಕೆಲಸ ಮಾಡಿದ್ರೆ ಗೊಂಡ ಆ ನಿಟ್ಟಿನಲ್ಲಿ ನಿರಂತರವಾಗಿ ಅವ್ರು ಎಷ್ಟೋರಿಗೆ ಹಾಕ್ತಾರೋ ಅಲ್ಲಿವರಿಗೆ. ಸಾಮಾನ್ಯವಾಗಿ ನಾವು ಅಲ್ಲಿ ಯಾವುದು ಫೇಸ್ಬುಕ್ ಲೈವ್ ಮೂಲಕ ಯಾರು ಅಡ್ರೆಸ್ ಸಿಕ್ಕತ್ತೋ ಅವ್ರ ಮನೆಗೆ ಹೋಗಿ ತಲುಪಿಸುವಂಥದ್ದು, ಹಾಕ್ಬೇಡಿ ಮರ ಇಲ್ಲ ಅಂತೇಳಿ ಆ ರೀತಿಯೇ ನಾವು ವ್ಯವಸ್ಥೆಗಳನ್ನು ಮಾಡಿತ್ತು. ಇನ್ನೊಂದು ಎಂತ ಕೇಳಿದರೆ ಬ್ಯಾನರ್ಗಳನ್ನು ಅಳವಡಿಸ್ತು. ಈ ಖಾಲಿ ಬ್ಯಾನರ್ ಹಾಕಿದ್ರೆ ಅದುರುದಿಲ್ಲ ಅಂತೇಳಿ ನಾವು ಒಂದು ದೇವರ ಇದು ವರ್ಡ್ ಹಾಕಿ ನಾವು ಅದನ್ನು ಅಂದರೆ ಪ್ಲಾಸ್ಟಿಕ್ ಹಾಕಬೇಡಿ ಇಲ್ಲಿ ನಾಗನ ನೆಡೆ ಇದೆ, ಯಾಕಂದ್ರೆ ಸಾಮಾನ್ಯವಾಗಿ ಬ್ಯಾನರ್ ಹಾಕಿದರೆ ಇದು ಮಾಡೋದಿಲ್ಲ ಅಂತೇಳಿ ಸ್ವಲ್ಪ ಮಟ್ಟಿನ ಒಂದು ಪರಿಣಾಮ ಬಿದ್ದಿರಬಹುದು ಅಂತೇಳಿ ನಮ್ಮ ಉದ್ದೇಶ. ಇನ್ನೊಂದು ಎಂತ ಕೇಳಿದರೆ ನಾವು ಹತ್ತು ಹತ್ತುವರೆವರೆಗೆ ರಾತ್ರಿ ಒಂದೆರಡು ದಿವಸ ವೇಟ್ ಮಾಡಿದ್ವಿ, ಕಾಯ್ದಿದ್ದೇವಲ್ಲ ಯಾರು ಹಾಕ್ತಾರ ನೋಡುವ ಅಂತೇಳಿ. ಆ ಹತ್ತು ಹತ್ತುವರೆ ಒಳಗೆ ಬರಲಿಲ್ಲ, ಅದು ಎಷ್ಟು ಗಂಟೆ ರಾತ್ರಿ ಬಂದಿದ್ರು ಗೊತ್ತಿಲ್ಲ ನಮ್ಗೆ. ಅಷ್ಟೋರಿಗೆ ಕಾವು ಅವಕಾಶ ಇದ್ದಿತ್ತು, ಅಷ್ಟೋರಿಗೆ ಕಾದಿದ್ದೆ ನಾವು ಬೇಕಂತ ಹಾಕ್ತಾ ಇದ್ರು. ಎರಡನೇದಾಗಿ ನಾವು ಹಾಕದವ್ರಿಗೂ ನಾವು ಕಡಿವಾಣ ಹಾಕಿದ್ದೇವೆ ಕೆಲವೊಂದು ಅಂಗಡಿ ಮುಂಗಟ್ಟಿನವರಿಗೆ. ನಾವು ಹೇಳಿದೆ ನೀವು ಈ ರೀತಿ ಹಾಕ್ಬೇಡಿ ಮರ್ರ, ಇಲ್ಲ ಇಲ್ಲಿ ಭಾರಿ ಸಮಸ್ಯೆ ಆಯ್ತು, ನೀವು ಹಾಕದಿದ್ರೆ ಇನ್ನೊಂದು ಸತಿ ನಾವು ಅದು ಕಂಪ್ಲೇಂಟ್ ಮಾಡ್ತೇವೆ ಸಂಬಂಧಪಟ್ಟ ಇಲಾಖೆಗೆ ಅಂತ ಹೇಳಿ ನಾವು ಹೆದರಿಸಿ ಆಮೇಲೆ ಅಲ್ಲಿ ಹಾಕು ಬಿಟ್ರೆ ಇನ್ನೊಂದು ಕಡೆ ಹಾಕು ಶುರು ಮಾಡಿದ್ರು. ಈಗ ಒಂದು ಕಡೆ ಕೈದಾರೆ ಇನ್ನೊಂದು ಕಡೆ ಶುರು ಆಯ್ತು, ಅದು ದೊಡ್ಡ ನಮ್ಮ ದೌರ್ಭಾಗ್ಯ ಅನ್ಬಹುದು. ಈ ಜನರಿಗೆ ಅರಿವು ಮೂಡಿಸುವಂತ ಕೆಲಸ ನಾವು ನಿಟ್ಟಿನಲ್ಲಿ ಇದನ್ನು ನಂತರ ಇಟ್ಕೊಳ್ತೇವೆ, ಇಟ್ಕೊಳ್ತೇವೆ, ಖಂಡಿತ ಇಟ್ಕೊಳ್ತೇವೆ. ಇದಕ್ಕೆ ಪರಿಹಾರವಾಗಿ ಬೇರೆ ಮಾರ್ಗವನ್ನು ನಾವು ಅನುಸರಿಸ್ಕೊಳ್ಳೋದು, ನಾವು ಖಂಡಿತ ಅನುಸರಿಸ. ಹೌದು, ಬೇಕಂದ್ರೆ ಕಸ ಹಾಕೋರ್ ಇದ್ರೆ ನಾವ್ ಎಷ್ಟು ತೆಗಿತೇ ಅಷ್ಟು ಹಾಕೋರ್ ಇದ್ರೆ. ಹಾಗೆ ನೀವು ರೈತರಿನೂ ಅಂದ್ರೆ ರೈತರನ್ನೆಲ್ಲ ಅಂದ್ರೆ ಅವರ ಸಾಧನೆ ಅಂದ್ರೆ ಪರಿಚಯ ಮಾಡ್ತಾ ಇದ್ರಿ ಅಂತೇಳಿ ಕೇಳ್ಪಟ್ಟೆ. ಹೌದೌದು, ನಾವು ಎಲ್ಲ ಸಾಮಾನ್ಯವಾಗಿ ಎಲ್ಲ ಸಾಧಕರದ್ದು ವಿಶೇಷವಾಗಿ ಎಲ್ಲ ಕಡೆ ಗುರುತಿಸ್ಕೊಂತಾರೆ, ಗುರುತಿಸ್ತಾರೆ. ಆದ್ರೆ ರೈತರನ್ನ ಯಾಕೆ ಗುರುತಿಸೋಕೆ ಹೋಗುದಿಲ್ಲ ಅಂತೇಳಿ ಪಾತಿಲ್ ಯಾರು ರೈತರಂದ್ರೆ ಅಷ್ಟು ಸಸಾರ ಆ ಭಾವನೆಗಳನ್ನ ಸೃಷ್ಟಿ ಆಯ್ತು. ಹಂಗಾರೆ ನಾವು ಯಾಕೆ ರೈತನ ಗುರುತಿಸುವಾಗ ಅವ್ರ ಮನೆ ಬಾಗಿಲಿಗೆ ಹೋಗಿ ಗುರುತಿಸುವ ನಮ್ದೊಂದು ದೇವೋದ್ದೇಶ ಇಟ್ಕಂತ ನಾವು ಪ್ರತಿ ತಿಂಗಳು ಸರಣಿ ಕಾರ್ಯಕ್ರಮ ಅಂತೇಳಿ ಮಾಡ್ತು, ರೈತರೆಡೆಗೆ ನಮ್ಮ ನಡಿಗೆ ಅಂತೇಳಿ ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗ್ದು ನಮ್ಮ ಜೊತೆಗೆ ಒಂದು ವಿಶೇಷವಾಗಿ ನಿಮ್ಗೆ ಹೇಳ್ಕೊಂಡ್ರೆ ನಾ ಅನ್ಕೊಂಡು ಮಾರ್ರೆ ಅದು ನೆನಪೋಯ್ತು ಅಂತ ಕೇಳಿದ್ರೆ ನಮ್ ಜೊತೆ ಒಂದ್ ನಾಲ್ಕೈದು ಸಂಘಟನೆ ಇತ್ತು ಮಾರ್ರೆ, ಅದೊಂದು ಭಾರಿ ವಿಶೇಷ ಅಂತ ಕೇಳಿದ್ರೆ ನಮ್ ಜೊತೆ ಇನ್ನು ಸ್ಥಳೀಯ ಸೇರ್ಕೊಳ್ತೇವೆ. ಇನ್ನೊಂದಿಷ್ಟು ಸಂಘಟನೆ ಇತ್ತು, ಆ ಸಂಘಟನೆ ಹೆಸರು ಹೇಳ್ತೀನಿ ಮಾರ್ರೆ, ಯಾಕಂದ್ರೆ ಆ ಸಂಘಟನೆ ನಮ್ಗೋಸ್ಕರ ಕೆಲಸ ಮಾಡೋದು ಅಷ್ಟಿಷ್ಟ ಅಲ್ಲ, ನಮ್ಗೆ ಸಮಾಜಕ್ಕೋಸ್ಕರ ವಿಪ್ರ ಮಹಿಳಾ ಬಳಗ ಸಾಲಿಗ್ರಾಮ್ ಅಂತೇಳಿ, ರೋಟರಿ ಕ್ಲಬ್ ಹಂಗರ್ಕಟ್ಟಿ ಸಾಸ್ಥಾನ, ಕಡೆಗೆ ಗಿಳಿಯಾರು ಯುವಕ ಮಂಡಲ, ಯಕ್ಷ ಸೌರಭ ಕಲಾರಂಗ, ನಿಮ್ಮ
ಮಣೂರು ಫ್ರೆಂಡ್ಸ್ ಅಂತೇಳಿ. ಹೀಗೆ ಸ್ಥಳೀಯವಾಗಿ ಕೆಲವೊಂದು ಸಂಘಟನೆ ನಿಮ್ ಜೊತೆ ನಾವು ಬತ್ತ ಮರ್ರೆ ಒಂದು ಸಣ್ಣ ಕಾರ್ಯಕ್ರಮ ನಿಮ್ ಜೊತೆ ಕೈ ಜೋಡ್ಸತ್ ನಾವು ಅಂತ ಹೇಳಿದ್ರೆ ಮತ್ತೆ ಅದ್ರ ಜೊತೆ ನಮ್ಗೆ ಇದಿಷ್ಟು ಮುಖ್ಯ ಅಂತ ನಮ್ ಸಪೋರ್ಟ್ ಯಾರು ಕೇಳಿದ್ರೆ ಗೀತಾನಂದ ಫೌಂಡೇಶನ್ ಆನಂದ್ ಸಿಕ್ಕಂದರು. ಅವರ ಮಾರ್ಗದರ್ಶನ ಒಂದು ನಮ್ಗೆ ದೊಡ್ಡದು. ಯಾರೇ ಏನೇ ಹೇಳಿ ನಮ್ಗೆ ಅವ್ರ ಬಗ್ಗೆ ಅಪಾರವಾದ ಅಭಿಮಾನ. ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಗೆ. ಅದೊಂದು ಯಾವುದೇ ಅವ್ರು ನಮ್ಗೆ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮ, ನಿಮ್ ಜೊತೆ ನಾನಿದ್ದೆ ನೀವು ಎಂತ ಕೆಲಸ ಮಾಡಿ ಮರ, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ಅಂತೇಳಿ ಆ ನಿಟ್ಟಿನಲ್ಲಿ ಪ್ರಾರಂಭದಲ್ಲಿ ಅವರೇ ಚಾಲನೆ ಕೊಟ್ಟಿದ್ರು. ರೈತರ ಎಡೆಗೆ ನಮ್ಮ ನೆಡಿಗೆ ಅಂತೇಳಿ ಅವರೇ ಚಾಲನೆ ಕೊಟ್ಟು ನಾವು ಪ್ರತಿಯೊಂದು ಎಲ್ಲ ಭಾಗದಲ್ಲೂ ಸಾಲಿಗ್ರಾಮ ಇರ್ಬೋದು, ಸಾಸ್ತಾನ ಇರ್ಬೋದು, ಚಿತ್ರಪಾಡಿ, ಪ್ರತಿ ಒಂದು ಭಾಗದಲ್ಲಿ ಒಂದೊಂದು ಮನೆಗಳಿಗೆ ಆಯಾ ಭಾಗದ ಸಾಧಕ ರೈತರನ್ನು ಗುರುತಿಸ್ಕೊಂಡು ಹೊತ್ತೈತೆ ನಾವು. ನಮ್ಗೆ ನಿಮ್ಗೆ ರೈತ ಧ್ವನಿ ಜಯರಾಮ್ ಶೆಟ್ರು ಅವ್ರ ಸಂಘವನ್ನು ತಕೊಂಡು ಬಂದು ನಮ್ಮ ಜೊತೆ ಸಾಥ್ ಕೊಟ್ರು, ನಾವು ಬತ್ತೊಂಬರ್ ಅಂದ್ರೆ ಆ ಸಂಘಟನೆಯವರೆಲ್ಲ ನಮ್ಗೆ ಕೈ ಜೋಡಿಸ್ಕೊಂಡಿದೆ. ನಾಲ್ಕೈದು ಸಂಘಟನೆ ಎಲ್ಲ ಇದಕ್ಕೂ ರೈತರೆಡೆಗೆ ಅಂದಲ್ಲ, ಸ್ವಚ್ಛ ಭಾರತ ಕಾರ್ಯಕ್ರಮ ಇರ್ಬೋದು, ಯಾವುದೇ ಕಾರ್ಯಕ್ರಮ ಇರ್ಬೋದು, ಅದೆಲ್ಲ ಸಾಥ್ ಕೊಟ್ಟುಕೊಂಡಿರೋರು. ಮತ್ತೊಬ್ರು ಕಾಲರ್ ಇದ್ರು, ಅವ್ರ ಒಟ್ಟಿಗೆ ಮಾತಾಡುವ ಜಯ ಸುದರ್ಶನ್ ಅಂತ ಹೇಳಿ ಟೆಕ್ಕಟ್ಟೆಯಿಂದ ಫೋನ್ ಮಾಡ್ತಾ ಇದ್ರು. ಹಲೋ ನಮಸ್ತೆ. ಹಲೋ, ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ. ಕೇಳ್ತಿತ್ತ ಈಗ? ನಮಸ್ತೆ ಜಯ ಸುದರ್ಶನ್, ನಮಸ್ತೆ, ನಮಸ್ಕಾರ, ಹೇಳಿ 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 ಕೇಳಿ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಹಲೋ, ಹೇಳಿ ಸರ್. ನೀವು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲ ಅಂತ ಹೇಳಿ ನಾವು ಮಾತಾಡ್ತೀವಿ. ಇದು ನಿಮ್ದು ಪಂಚವಾಣ ಯುಕ್ಕೊಂಡು ಒಂದಿಷ್ಟು ಕೆಲಸ ಮಾಡ್ತಿದ್ದೀರಿ, ಕರೆಕ್ಟ್. ಇದಕ್ಕೊಂದು ಕಸಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಏನಾದ್ರು ಮಾಡ್ಲಿಕ್ಕೆ ಆಗ್ತದ ನೋಡ್ತೀರಾ? ಈಗ ಕಸಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ನಾವು ಒಂದು ಹಿಡಿದಾ ಇದ್ದೀವಿ ಆಲ್ರೆಡಿ ಅಂತ ಕೇಳಿದ್ರೆ, ಆಯಾಯ ಸ್ಥಳೀಯ ಗ್ರಾಮ ಪಂಚಾಯತ್ಗಳು ಎಲ್ಲ ಪಂಚಾಯತ್ಗಳು ಎಸ್ ಎಲ್ ಆರ್ ಎಂ ಘಟಕವನ್ನ ಸ್ಥಾಪನೆ ಮಾಡ್ತಾ ಇದ್ರು. ಆ ಎಸ್ ಎಲ್ ಆರ್ ಎಂ ಘಟಕ ಮೂಲಕ ಎಲ್ಲೇ ಎಲ್ಲ ಮನೆಗಳಿರ್ಬೋದು, ಅಂಗಡಿ ಇರ್ಬೋದು, ಎಲ್ಲ ಅಂಗಡಿಗಳ ಮತ್ತು ಮನೆಗಳ ಕಸವನ್ನ, ಅಂದ್ರೆ ಒಣ ಕಸ, ಹಸಿ ಕಸ ಅಲ್ಲ, ಒಣ ಕಸವನ್ನ ಪಂಚಾಯತಿಗೆ ತಗೊಂಡು ಹೋಗುವಂತ ಕೆಲಸ ಮಾಡ್ತಾರೆ. ಇನ್ನು ಮುಂದಿನ ದಿನಗಳ ಈ 2 ವರ್ಷ ಕೋವಿಡ್ ಆಪ್ಗೋಸ್ಕರ ಸ್ವಲ್ಪ ಡಿಲೇ ಮಾಡ್ತಿದ್ರೆ, ಕೋಟೆ ಇರ್ಬೋದು, ಸಾಲಿಗ್ರಾಮ ಇರ್ಬೋದು, ಕೋರ್ತಟ್ ಇರ್ಬೋದು, ತೆಕ್ಕಟ್ಟೆ ಇರ್ಬೋದು, ಎಲ್ಲ ಪಂಚಾಯತ್ನವರು ಇದು ಮಾಡ್ತಾ ಇದ್ರು. ಎಸ್ ಎಲ್ ಆರ್ ಎಂ ಘಟಕ ಮೂಲಕ ಪ್ಲಾಸ್ಟಿಕ್ ಅನ್ನ ಕಂಟ್ರೋಲ್, ಇಡೀ ರಾಷ್ಟ್ರೀಯ ಹೆದ್ದಾರಿ ಬೀಳಬಾರದು ನಮ್ಮ ಉದ್ದೇಶಕ್ಕೋಸ್ಕರ ಎಲ್ಲ ಕೆಲಸಗಳನ್ನು ಮಾಡ್ತಿದ್ರು. ಅದ್ರ ಜೊತೆಗೆ ನಾವು ಕೈ ಜೋಡಿಸ್ ನಾವು ಈಗ ನಮ್ಮ ಜಿಲ್ಲಾ ಪಂಚಾಯತ್ ಕಳೆದ ಬಾರಿ ಸ್ವಚ್ಛ ಭಾರತ ಯೋಜನೆ ಅಡಿ ನಮ್ಮನ್ನು ಕರೆದಿದ್ರು, ನಮ್ಮ ಮಾರ್ಗದರ್ಶನ ಕೊಟ್ಟಿದ್ರು ಸುದರ್ಶನ್ರೆ. ನಾವು ಅದನ್ನ ಯಾವುದು ಪರ್ಮನೆಂಟ್ ಸೊಲ್ಯೂಷನ್ ನಾವು ಕೆಲಸ ಮಾಡೋಕೆ ಪ್ರಯತ್ನ ಮಾಡ್ತಾ ಇತ್ತು. ಹೌದೌದು, ಖಂಡಿತ ಖಂಡಿತ ಜಯ ಸುದರ್ಶನ್ರೆ, ಅದ್ರ ಪರವಾಗಿ ನಾವು ಖಂಡಿತ ಕೆಲಸ ಮಾಡುತ್ತೆ. ನಮ್ಗೆ ಎಲ್ಲಿಯವರಿಗೆ ಕೇಂದ್ರೆ ಹಾಕುವ ಕೈ ಸೋಲುಕ, ನಾವು ಹೆಕ್ಕುದು ಕೈ ಸೋಲುದಿಲ್ಲ ಅಂದ್ರೆ ನಮ್ದೊಂದು ತೇರಿ ಇತ್ತು ಮಾರ್ರೆ. ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡುವ ಅಂತೇಳಿ. ಧನ್ಯವಾದ ಸುದರ್ಶನ್. ಹಾಗೆ ಅಮೃತ್ ಸರ್, ನಿಮ್ಮ ಸುಮಾರು ಕಾರ್ಯಗಳನ್ನೆಲ್ಲ ಮಾಡಿದ್ರೆ, ಸಮಾಜಮುಖಿ ಸೇವೆ ಮಾಡಿರಿ, ಅದನ್ನೆಲ್ಲ ಕಂಡಿದೆ. ಆದ್ರೆ ನಂಗೊಂದು ಖುಷಿ ಆದಂತೇಳಿ ಹೇಳಿದ್ರೆ, ಅವ್ರ ಜೊತೆಗೆ ನೀವು ಮಂಗಳ ಮುಖಿಯರನ್ನ ಗುರುತಿಸಿ ಅವರಿಗೂ ಸಹ ಒಂದು ಸನ್ಮಾನ ಮಾಡಿರಲ್ಲ, ಅದು ನಂಗೆ ತುಂಬಾ ತುಂಬಾ ಖುಷಿ ಆಯ್ತು. ಅದ್ರ ಬಗ್ಗೆ ಹೇಳಕ್ಕ ನೀವು ಮಂಗಳ ಮುಖಿಯರು? ಅದಕ್ಕೂ ಮುಂಚೆ ಒಬ್ರು ಕಾಲರ್ ಇದ್ರು, ಅವರೊಟ್ಟಿಗೆ ಮಾತಾಡುವ. ಹಲೋ 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 ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಫೋನ್ ಮಾಡ್ತಿದ್ರಿ? ರವೀಂದ್ರ ತಿಂಗಳ ಅಂತ ಹೇಳಿ, ಕೋಟದಿಂದ. ಕೋಟದಿಂದ ರವೀಂದ್ರ ತಿಂಗಳ ಅಂತ ಹೇಳಿ. ಹೇಳಿ ರವೀಂದ್ರ ತಿಂಗಳ, ನಮಸ್ತೆ, ಹೇಳಿ. ನಮಸ್ಕಾರ ರವೀಣ್ಣ. ನಮಸ್ತೆ ನಮಸ್ತೆ. ಮಾತಾಡ್ಕಂದ್ರ ಕುಂದಾಪುರ ಕನ್ನಡ ಮಾತಾಡ್ತಾರ ಒಂಚೂರು, ತುಂಬಾ ಪ್ರಯತ್ನ ಮಾಡ್ತಿದ್ದೆ. ದೈಜಿ ವರ್ಲ್ಡ್ ಚಾನೆಲ್ ಗೆ ಇಂತ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ತರ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಈ ತರ ವಿನೂತನವಾದ ಕಾರ್ಯಕ್ರಮ, ಯಾಕಂತ ಹೇಳಿದ್ರೆ ಈ ಪಂಚವನ ಯುವಕ ಮಂಡಲ ಮಾಡಿದ ಕಾರ್ಯಕ್ರಮಗಳು ಉಂಟಲ್ಲ, ಕೂಡ ಶಿವರಂ ಕಾರಂತರದ ಹುಚ್ಚುಮನ ದಿನ ತುಮ್ಮುಖಗಳು ಅಂತ ಉಂಟಲ್ಲ, ಅದೇ ತರ ಇವ್ರದ್ದು 10 ಕಾರ್ಯಗಳಿದೆ. ಆ ತರ ಮತ್ತು ಹಲವು ಕಾರ್ಯಗಳಿದೆ, ಏಕರೂಪದ ಕಾರ್ಯಕ್ರಮ ಇಲ್ಲ. ಒಂದು ಗಿಡ ನೋಡುದು ಅಂತಾನೆ ಅಲ್ಲ, ರೈತರಿಗೆ ಸನ್ಮಾನ ಮಾಡೋದಾಗ್ಲಿ, ಅವರಿಗೆ ಮಾಹಿತಿ ಕೊಡುವಂತದ್ದು, ಹಾಗೆ ಆಯುಷ್ಮಾನ್ ಕ್ಯಾಂಪ್, ಆಧಾರ್ ಕಾರ್ಡ್ ಕ್ಯಾಂಪ್, ಮತ್ತೆ ಮೇರುನಟಿ ಉಮಾಶ್ರೀ ಅಂತವ್ರನ್ನ ಕರ್ಕೊಂಡು ಬಂದು ಅವರಿಗೊಂದು ಪ್ರಶಸ್ತಿ ಕೊಡುವಂತದ್ದು, ಅಕ್ಷರ ಸಂತ ಅರಕಾಳ ಹಾಜಬ್ಬನಂತ ಅವರಿಗೆ ಒಂದು ಸನ್ಮಾನ ಮಾಡಿ ಅವ್ರನ್ನ ಗುರುತಿಸುವಂತದ್ದು, ಪರಿಸರ ರಕ್ಷಣೆಯಲ್ಲಿ ದೊಡ್ಡ ಮಟ್ಟದ ಕೆಲಸ ಮಾಡ್ತಿದ್ದಾರೆ ಈ ರವೇಣ್ಣ.
ಹೌದೌದು ಖಂಡಿತ ಇವ್ರದ ಟೀಮ್ ಅಲ್ಲಿ ಇದ್ದಾರಲ್ಲ ತುಂಬಾ ಇದೊಂದು ಈ ತರ ಕಾರ್ಯಕ್ರಮ ಯಾಕಂತ ಹೇಳಿದ್ರೆ ಪರಿಸರ ರಕ್ಷಣೆ ಅಂತ ಹೇಳಿದ್ರೆ ಬರೀ ಗಿಡ ನೆಟ್ಟೋಗುದಲ್ಲ ಅದಕ್ಕೆ ನೀರ್ ಹಾಕುದಾಗ್ಲಿ ಅದರ ಚಾಕ್ರೆ ಅಂತ ಹೇಳ್ತಾರೆ ಕುಂದಾಪುರ ಭಾಷೆಯಲ್ಲಿ ಅದೆಲ್ಲ ಮಾಡುದು ನೋಡಿದ್ರೆ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಪ್ರತಿ ವಾರ ವಾರ ಸ್ವಚ್ಛತಾ ಅಭಿಯಾನ ಅಂತ ಮಾಡ್ತಾರೆ ಅವ್ರು ಯಾರು ಬರ್ಲಿ ಬರದೇ ಇರ್ಲಿ ಅವ್ರದೇ ಗ್ರೂಪ್ ಗುಂಪು ಕಟ್ಕೊಂಡ ಅವರೇ ಇದು ಮಾಡುವಂತದ್ದು ಮತ್ತೆ ಕಡಲಾಮೆ ರಕ್ಷಣೆ ಪರಿಸರ ಕಾಳಜಿ ಎಷ್ಟು ಮಟ್ಟಿಗೆ ಇದೆ ಅಂತ ಈ ತರದ ಕಾರ್ಯಕ್ರಮ ಮಾಡಿದಾಗ ಈ ಪಂಚವರ್ಣದವ್ರನ್ನ ಈ ಪ್ರೋತ್ಸಾಹ ಮಾತುಗಳನ್ನ ಕೇಳಿ ಬೇರೆ ಸಂಘಟನೆ ಸಂಸ್ಥೆಯವರು ಮಾಡ್ತಾರೆ ಅಂತ ಇದು ಕಲೆಗೆ ಪ್ರೋತ್ಸಾಹ ಆಗ್ಲಿ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ರು ಮೇಡಮ್ ಇವರು ಇವ್ರ ಬಗ್ಗೆ ಆಗ್ಲಿ ಇವ್ರ ಕೃಷಿ ಬಗ್ಗೆ ಆಗ್ಲಿ ಒಳ್ಳೆ ಅಂದ್ರೆ ತುಂಬಾ ವಿನೂತನವಾದ ಕಾರ್ಯಕ್ರಮ ಬಾರಿ ಖುಷಿ ಆಯ್ತು ನಿಮ್ಮೆಲ್ಲೂ ಖುಷಿ ಆಯ್ತು ಯಾಕಂತ ಹೇಳಿದ್ರೆ ರೈಜ್ ವರ್ಲ್ಡ್ ಇಂತ ಒಂದು ಕಾರ್ಯಕ್ರಮ ಹಾಕೊಂಡಿರಲ್ಲ ಇನ್ ಬೇರೆ ಬೇರೆ ಅವರು ಇವ್ರನ್ನ ಕಂಡು ಮಾಡೋ ಮನ್ಸಿದ್ದಾರೆ ಅರ್ಧಂಬರ್ಧ ಮನ್ಸಿದ್ದಾರೆ ಅರ್ಧಂಬರ್ಧ ಬೆಂದಾರ ಆ ತರದವ್ರ ಇದ್ರಲ್ಲ ಅವರೆಲ್ಲ ಒಂದು ಮಾಡ್ಲಿ ಈ ತರದ ಕಾರ್ಯಕ್ರಮಗಳ ಅಂತ ಹೇಳುದು ಖಂಡಿತ ಖಂಡಿತ ನಮ್ಮ ಇನ್ನೊಬ್ಬರಿಗೆ ನಮ್ಮೊಟ್ಟಿಗೆ ಇವತ್ತು ಕೋಟ ಪಂಚವರ್ಣ ಯುವಕ ಮಂಡಲ ತಂಡದವರಿದ್ರು ಈಗ ನಮ್ಮ ಜೊತೆ ಮತ್ತೊಬ್ರು ಜಾಯಿನ್ ಆಗಿರೋ ಇವ್ರ ಹೆಸರು ಸುರೇಶ್ ಗಾಣಿಕ್ ಅಂತೇಳಿ ಇವರು ಈ ಸಂಘಟನೆಯ ಸ್ಥಾಪಕ ಅಧ್ಯಕ್ಷರು ಇವ್ರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈ ಸಂಘಟನೆಯ ಸ್ಥಾಪನೆ ಅಧ್ಯಕ್ಷರು ನೀವೇ ಸರ್ ನಿಮ್ಮ ಈ ಸಂಘಟನೆ ಒಂದು ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ನಮ್ಮ ಅನುಭವ ಅಂತ ಹೇಳಿದ್ರೆ ಸಂಘದ ಒಂದು ಮೊದಲು ನಾವು ಒಂದು 5 ಜನ ಇರುವಾಗ ಮಾಡಿದಂತ ಸಂಘ ಇವತ್ತು ಒಂದು ದೊಡ್ಡ ಮಟ್ಟಕ್ಕೆ ಹೋದ ಒಂದು ಒಳ್ಳೆ ಅನುಭವ ಆಗ್ತಾ ಉಂಟು ಮತ್ತೆ ಒಂದು ಉತ್ತಮವಾದ ಕಾರ್ಯಕ್ರಮ ನಾವು ಮಾಡ್ತೇವೆ ಅಂತ ಮನಸ್ಸಿಗೆ ಒಂದು ಒಳ್ಳೆ ನೆಮ್ಮದಿ ಇದೆ ಮತ್ತೆ ಸಂಘದಲ್ಲಿ ಯಾವುದೇ ರೀತಿಯ ನಮ್ಮ ಸಂಘದಲ್ಲಿ ಒಂದು ಒಡಕು ಇಲ್ಲ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡುವಂಥ ಒಂದು ಒಳ್ಳೆಯ ಗುಣ ಇರುವುದರಿಂದ ಸಂಘದಲ್ಲಿ ಒಂದು ಒಳ್ಳೆ ಅನುಭವ ಕೊಟ್ಟಿದೆ ಅಂತ ನನ್ನ ಒಂದು 24 ವರ್ಷದ ಒಂದು ಒಳ್ಳೆ ಅನುಭವ ಸಂಘದ ಅನುಭವ ಓಕೆ ಸರ್ ಹಾಗೆ ಒಬ್ರು ಕಾಲರ್ ರೆಡಿದ್ರು ಅವರೊಟ್ಟಿಗೆ ಮಾತಾಡುವ ವಿದ್ಯಾ ಅಂತ ಹೇಳಿ ಕೋಟದಿಂದ ಫೋನ್ ಮಾಡ್ತಾ ಇದ್ರು ಹಲೋ ನಮಸ್ತೆ ಹಲೋ ಹಲೋ ನಮಸ್ತೆ ಕೇಂತಿತ್ತ ಹಲೋ ಹಲೋ ವಿದ್ಯಾ ಕೋಟದಿಂದ ಫೋನ್ ಮಾಡ್ತಾ ಇದ್ರೆ ಹಲೋ ಹಲೋ ನನ್ನ ಮಾತು ಕೇಂತಿತ್ತ ನಿಮ್ಗೆ ವಿದ್ಯಾ ಹಲೋ ಹೇಳಿ ಮೇಡಮ್ ಕೇಳ್ತಾ ಇದೆ ಓಕೆ ಇವತ್ತು ನಮ್ಮ ಕಾರ್ಯಕ್ರಮದಾಗೆ ಕೋಟ ಪಂಚವರ್ಣ ಯುವಕ ಮಂಡಲದವರು ಇದ್ರು ತಂಡದವರು ಈ ತಂಡದವ್ರ ಬಗ್ಗೆ ನೀವೆಂತ ಹೇಳ್ತ್ರಿ ಇವರ ಸಾಮಾಜಿಕ ಕಾರ್ಯದ ಬಗ್ಗೆ ಅವ್ರ ಬಗ್ಗೆ ಹೇಳೋಕೆ ಪದಗಳಿಲ್ಲ ಎಂತಕಂದ್ರೆ ಪಂಚವರ್ಣ ಯುವಕ ಮಂಡಲದಿಂದ ಏನೇನು ಜನ ಮೆಚ್ಚುಗೆ ಗಳಿಸುವಂತ ಕೆಲಸ ಆಗ್ತು ಅಂತ ಹೇಳಿ ನಾವು ಕಣ್ಣಾರೆ ನೋಡಿದ್ದೇವೆ ಹಲೋ ಕೇಂತ ಇತ್ತು ಹೇಳಿ ಹಲೋ ಕೇಂತ ಇತ್ತು ಮೇಡಮ್ ನೀವು ಮಾತಾಡಿ ಅವರದ್ದು ನಾನು ಇಷ್ಟಪಡುವಂತ ಕೆಲಸ ಅಂದ್ರೆ ಪಂಚವರ್ಣ ಯುವಕ ಮಂಡಲದಿಂದ ಪರಿಸರ ಸ್ನೇಹಿ ತುಂಬಾ ಕೆಲಸಗಳಾಗ್ತಾ ಉಂಟು ಅದ್ರಲ್ಲಿ ಒಂದು ಅವರು ಸಮಾಜವನ್ನ ಪ್ಲಾಸ್ಟಿಕ್ ಮುಕ್ತವಾಗಿಸುದ್ರಲ್ಲಿ ಅವರದ್ದು ನಡೆ ಒಂದು ನನ್ಗೆ ತುಂಬಾ ಇಷ್ಟ ಆಗುದು ಆಮೇಲೆ ಇನ್ನೊಂದು ಗಿಡಗಳನ್ನ ನೆಟ್ಟಿರೋದು ಅವರು ಸಮಾಜದಲ್ಲಿ ಇದು ನಮ್ಮ ಮುಂದಿನ ಸಮಾಜಕ್ಕೆ ಭದ್ರ ಬುನಾದಿಯನ್ನ ಹಾಕಿಕೊಡುವಂತ ಕೆಲಸ ಪಂಚವರ್ಣ ಯುವಕ ಮಂಡಲದಿಂದ ಆಗ್ತಾ ಇದೆ ಮತ್ತೆ ಇನ್ನೊಂದು ಅತಿ ಬಡವರನ್ನ ಅಶಕ್ತರನ್ನ ಹುಡುಕಿ ಅವರಿಗೆ ಪಂಚವರ್ಣ ಯುವಕ ಮಂಡಲದಿಂದ ಆಗುವಂತಹ ಸಹಾಯ ಹಸ್ತವನ್ನ ಮಾಡ್ತಿದ್ದಾರೆ ಸೊ ಅಂದ್ರೆ ತುಂಬಾ ಒಳ್ಳೆ ಕೆಲಸಗಳಾಗ್ತವೆ ಅಲ್ಲಿಯ ಎಲ್ಲಾ ಸದಸ್ಯರಿಂದ ಓಕೆ ಓಕೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಓಕೆ ಓಕೆ ಕೋಟದಿಂದ ಫೋನ್ ಮಾಡಿದ್ರು ಅವ್ರಿಗೆ ಕೂಡ ಒಂದು ಎರಡು ನಿಮ್ಮ ಕೆಲಸ ಇಷ್ಟ ಆಯ್ತು ಅಂತೇಳಿ ಹೇಳಿದ್ರು ಹಂಗೆ ನಾನು ಆಗೋ ಒಂದು ನಿಮ್ಗೆ ಏನಿದೆ ಅಂದರೆ ಇಷ್ಟೆಲ್ಲ ಕೆಲಸದ ನಡುವೆ ನೀವೊಂದು ಮಂಗಳ ಮುಖ್ಯರನ್ನ ಗುರುತಿಸಿ ಒಂದು ಅವ್ರಿಗೆ ಸನ್ಮಾನ ಮಾಡಿದ್ರಲ್ಲ ಅದೇ ಎಂತಕ್ಕೆ ನಿಮ್ಗೆ ಹಂಗೆ ಅನ್ಸ್ ನಿಮಗೆ ಅದೇ ಕೆಲಸ ಮಾಡ್ಕಂತೇಳಿ ಪ್ರತಿ ಸಲ ನಾವು ಈ ಸ್ವಚ್ಛ ಭಾರತ್ ಕಾರ್ಯಕ್ರಮ ಇರ್ಬೋದು ಗಿಡ ನೆಡು ಕಾರ್ಯಕ್ರಮ ಇರ್ಬೋದು ಮಾಡ್ತಾ ಇರ್ತಿತ್ತು ನಮ್ಮ ಪ್ರತಿ ಕಾರ್ಯಕ್ರಮಕ್ಕೆ ನಮ್ಮ ಕೋಟದಲ್ಲಿ ಒಬ್ಬರು ಸಾಮಾಜಿಕ ಕಾರ್ಯಕರ್ತರ ಶ್ರೀಕಾಂತ್ ಶೆಣೆಯರ್ ಅಂತೇಳಿದ್ರು ರೋಟರಿ ಕ್ಲಬ್ ಆಗಲಿದ್ರು ಅವರು ಅವರು ಅವ್ರ ಹೆಂಡತಿ ದೀಪಾ ಶೆಣೆಯವರು ಅವ್ರ ಇನ್ನರ್ವಿಲ್ ಆಗಿದ್ರು ಅವರು ಪ್ರತಿ ಸಲ ನಮ್ಗೆ ಸಾಥ್ ಕೊಡೋದು ಯಾವುದೇ ಕಾರ್ಯಕ್ರಮ ಇದ್ರೆ ನಿಮ್ಗೆ ನಮ್ಗೆ ಪರಿಕರ ಕೊಟ್ಟಿರಿ ಕೆಲವೊಂದು ಸಾಮಾನು ಯಾವ್ದು ಹೆಡ್ಗೆ ಇರ್ಬೋದು ಕತ್ತಿ ಇರ್ಬೋದು ಬೇರೆ ಬೇರೆ ನೀವು ಸ್ವಚ್ಛ ಭಾರತ ಕಾರ್ಯಕ್ರಮ ಮಾಡೋದು ನಿಮ್ಗೆ ಅಂತ ಸಾಯತಿಲ್ಲ ಮರ ನೀವು ಇದನ್ನ ತಕಣಿ ನೀವು ಮಾಡಿ ಇದಂತೇಳಿ ನಮ್ಗೆ ಕೊಟ್ಟಿರು ಆ ಸಂದರ್ಭದಲ್ಲಿ ಅವ್ರು ಒಂದ್ಸಲ ಹೇಳಿದ್ರು ಜಯಶ್ರೀ ಭಟ್ ಅಂತೇಳಿ ಉಡುಪಿಯಲ್ಲಿದ್ರು ನೀವು ಈ ಸ್ವಚ್ಛ ಭಾರತ ಕಾರ್ಯಕ್ರಮ ಮಾಡ್ತೀರಿ ಅದು ಪ್ರೇರಣೆಯಾಗಿ ಒಂದು ಈ ಮಂಗಳ ಮುಖ್ಯರನ್ನ ಕರೆದು ಅವ್ರ ಮೂಲಕ ಒಂದು ಒಳ್ಳೆ ಒಂದು ಸಂದೇಶ ಕೊಡಿ ಈ ಸಮಾಜಕ್ಕೆ ಅಂತ ಹೇಳ್ರಿ ಆಯ್ತು ಮರ ರಂಗರ ಕಾಂಬ ಮರ ಅಂತ ಹೇಳ್ತು ನಾವೊಂದು ಕಾರ್ಯಕ್ರಮದಲ್ಲಿ ಕೋಟ ಹೆರೆಮಾಲಿಂಗೇಶ್ವರ ದೇವಸ್ಥಾನದಾಗ ಕಾರ್ಯಕ್ರಮ ಇಡ್ತು ಮಂಗಳ ಮುಖ್ಯರ ಕರೆದು ಅವ್ರನ್ನ ಗೌರವಾರ್ಪಣೆ ಕೊಡ್ತು ಅವ್ರಿಗೆ ಗಿಡ ನೆಡ್ತು ಅವ್ರಿಗೆ ಒಂದು ಈ ಪರಿಸರ ಕಾಳಜಿ ಬಗ್ಗೆ ಒಂದಿಷ್ಟು ವಿಚಾರ ವಿನಿಮಯ ಮಾಡ್ತು ನಾವು
ನಮ್ಗೆ ಒಂದು ಧ್ಯೇಯೋದ್ದೇಶ ಅಂತ ಇಟ್ಕೊಂಡಿರೆ ಒಂದು ಮಂಗಳ ಮುಖ್ಯರ್ ಕರೆದಿತ್ತಂದಳಿ ಒಂದು ಹೆಮ್ಮೆ. ಇನ್ನೊಂದು ನಾವು ಸಮಾಜಕ್ಕೊಂದು ಒಳ್ಳೆ ಮೆಸೇಜ್ ಕೊಡ್ತೇವೆ, ಅದು ಒಂದು ನಮಗೊಂದು ಭಾರಿ ಖುಷಿ. ಆ ಶ್ರೀಕಾಂತ್ ಶೆಣೆರಿ ನಾವು ತುಂಬಾ ಕೃತಜ್ಞತೆ ಸಲ್ಲಿಸ್ಕೊ, ಅದು ಒಂದಂದಲ್ಲ ತುಂಬಾ ನಮ್ಗೆ ಅವರು ಇದು ಕೊಟ್ಟಿದ್ರು ಸ್ವಚ್ಛ ಭಾರತದ. ಈಗ ಸ್ವಚ್ಛ ಭಾರತ ಅಂತೇಳಿ ಹೇಳ್ರೆ ಈಗ ಇನ್ನೊಂದ್ಸ ನಮ್ಮ ಮುಂದಿನ ಯೋಜನೆಗಳನ್ನು ಒಂದು ಕೊಟ್ಟಿರೋರು ನಮಗೆ. ಪ್ಲಾಸ್ಟಿಕ್ ಮುಕ್ತ ಸಮಾಜ ನಿರ್ಮಾಣ ಮಾಡ್ಕೊಂಡೇಳಿ ನಾವೊಂದು ಹೊಸ ಯೋಜನೆಗಳನ್ನು ಸೃಷ್ಟಿ, ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಅರಿವು ಮೂಡಿಸುವಂತ ಕೆಲಸ ಮಕ್ಕಳಿಗೆ ಕೊಟ್ರೆ, ಯಾವುದು ಪ್ಲಾಸ್ಟಿಕ್ ಮುಕ್ತತೆ ಕೊಟ್ರೆ ಮನೆಯವರಿಗೆ ತಲುಪಬಹುದು. ಒಂದು ಜರಿ ಕೊಟ್ಟು ಬಿಸಾಕಬಾರ್ದು, ನಾನು ಅಮ್ಮ ಬಿಸಾಕ್ಬೇಡ ತಂದೆ ತಾಯಿ ಹೇಳಬಹುದು, ನಮ್ಮ ಶಾಲೆ ಮಾಸ್ಟರ್ ಹೇಳಿರು ಅಂತೇಳಿ ಆ ರೀತಿ ಕೊಡು ಅಂತೇಳಿ. ಮತ್ತೆ ನಾಡು ಸ್ವಾತಂತ್ರ್ಯೋತ್ಸವಕ್ಕೂ ಮತ್ತೊಂದು ಕಾರ್ಯಕ್ರಮ ನಾವು ಜೋಡಿಸ್ಕೊಂಡತ್ತ ಬಾಟ್ಲಿಗಳಲ್ಲಿ ಪ್ಲಾಸ್ಟಿಕ್ ಅನ್ನು ತುಂಬುವಂಥದ್ದು, ಅತಿ ಹೆಚ್ಚು ತೂಕ ಯಾರು ತಂದು ಕೊಡುತ್ತೆ ಅವ್ರಿಗೆ ನಾವು ಬಹುಮಾನ ಕೊಡುವಂತ ಶ್ರೀಕಾಂತ್ ಶೆಣೆಯರ್ ಘೋಷಣೆ ಮಾಡಿ ಬರುವ ಈ ಸ್ವಾತಂತ್ರ್ಯ ಘೋಷಣೆ ಬರುವ ಸ್ವಾತಂತ್ರ್ಯಕ್ಕೆ ಆ ಮನೆಗಳೆಲ್ಲ ಪ್ಲಾಸ್ಟಿಕ್ ಅಂಡಿ ಎಲ್ಲ ನಮ್ಗೆ ತಂದು ಕೊಟ್ರೆ ನಾವು ತೂಕ ಮಾಡಿ ಅದನ್ನ ನಾವು ಶ್ರೀಕಾಂತ್ ಶೆಣೆಯರಿಗೆ ಕೊಡುತ್ತೆ. ಅವ್ರು ಏನ್ ಮಾಡ್ತಾರೆ ಕೇಂದ್ರ ನೀವು, ಅವ್ರು ಅದನ್ನ ಕಂಪೌಂಡ್ ಮಾಡ್ತಾರೆ, ಟಾಯ್ಲೆಟ್ ಕಟ್ತಾರೆ, ಹೀಗೆ ಬೇರೆ ಬೇರೆ ಇದಕ್ಕೆ ಉಪಯೋಗಿಸುವ ಯೋಚನೆಗಳಿತ್ತು. ಆ ಉದ್ದೇಶಕ್ಕೆ ಮನಿ ಪ್ಲಾಸ್ಟಿಕ್ಕೂ ಇದಾಯ್ತು, ಆ ಕಂಡು ಕಂಡಲ್ಲಿ ಹೆಸರು ಬಾಟ್ಲಿಗೂ ಒಂದು ಕಡಿವಾಣ ಬಿತ್ತು, ಎಲ್ಲದಕ್ಕೂ ಒಂದು ವಿಮುಕ್ತಿ ಅಂದ್ರೆ ಯೋಜನೆಗಳನ್ನು ಹಾಕೊಂಡಿತ್ತು. ಹಾಗೆ ಒಬ್ರು ಕಾಲರ್ ಇದ್ರು, ಅವರೊಟ್ಟಿಗೆ ಮಾತಾಡುವ. ಪ್ರಶಾಂತ್ ಅಂತ ಹೇಳಿ ಪುಣೆಯಿಂದ ಕಾಲ್ ಮಾಡ್ತಾ ಇದ್ರ. ಹಲೋ ನಮಸ್ತೆ ಪ್ರಶಾಂತ್ ಅವರೇ. ನಮಸ್ತೆ ಸರ್. ಇವತ್ತು ನಮ್ಮ ಕಾರ್ಯಕ್ರಮದಾಗೆ ಪಂಚವರ್ಣ ಯುವಕ ಮಂಡಲ ತಂಡದವರು ಇದ್ರ. ತಂಡದ ಬಗ್ಗೆ ಎಂತ ಹೇಳ್ತೀರಿ ನೀವು? ನಮಸ್ತೆ ಪ್ರಶಾಂತ್ ರೇ. ನಮಸ್ತೆ. ನಮಸ್ತೆ ಪ್ರಶಾಂತ್ ರೇ. ಧನ್ಯವಾದ. ಹೌದು ಹೇಳಿ. ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಕಸದ ಸಮಸ್ಯೆ ಬರ್ಬೋದು ಎಲ್ಲರಿಗೂ. ಖಂಡಿತ ಖಂಡಿತ. ಉಡುಪಿಯಲ್ಲಿ ತುಂಬಾ ಸಮಸ್ಯೆ ಉಂಟು, ಹಾಗಾಗಿ ಕಸದ ಸಮಸ್ಯೆ ಮುಂದೆ ದೊಡ್ಡ ಪರಿಣಾಮ ಆಗ್ಬೋದು. ಸದ್ಯಕ್ಕೆ ವಿಲೇವರಿ ಆಗ್ಲಿ ಅಂದ್ರೆ ಎಲ್ಲಿ ಕಂಡಲ್ಲಿ ಅಂದ್ರೆ ಅವರಿಗೆ ಎಂತ ಮನೆಯಿಂದ ಹೊರಗೆ ಹೋದ್ರೆ ಸಾಕು, ಮತ್ತೆ ಎಲ್ಲಿ ಹೋದ್ರು ಆಗಿಲ್ಲ. ಅವ್ರು ಎಲ್ಲಿ ತಂದು ಬಿಸಾಕ್ತಾರೆ. ಆದ್ರೆ ನಿಮ್ಮ ಸಂಸ್ಥೆ ಅವರು ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರೆ. ಖಂಡಿತ ಖಂಡಿತ. ಸ್ಥಳೀಯ ಆಡಳಿತದವರು ಸಾಥ್ ಕೊಡ್ತಿದ್ರೆ ಮತ್ತೆ ಒಳ್ಳೆ ಆಗ್ತಿತ್ತು ಅಂತ. ಹೌದು ಖಂಡಿತ, ನಾವು ಅದನ್ನೇ ಬಯಸಿತ್ ಮರ್ರೆ. ಅಂದ್ರೆ ಪಂಚಾಯತ್ನವರು ನಿಮ್ಗೆ ಒಂದ್ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರೆ ಅಂದ್ರೆ ಉಳಿದ ಕಸವನ್ನು ಎಲ್ಲಿ ವಿಲೇವಾರಿ ಹಾಗೆ ಹೀಗೆ ಅಂತ ಅವ್ರು ನಿಮ್ಗೆ ಸಾಥ್ ಕೊಟ್ರೆ ನಿಮ್ಗೆ ಇಷ್ಟು ಕ್ರಮ ಬರೋದಿಲ್ಲ ಅಂತ. ಖಂಡಿತ ಖಂಡಿತ ಪ್ರಶಾಂತ್ ರೇ, ನಾವು ಅವರ ಸಲಹೆಗಳನ್ನ ಖಂಡಿತ ತಗೊಳ್ತೇವೆ. ಸ್ಥಳೀಯ ಪಂಚಾಯತ್ಗಳನ್ನ ನಾವು ಕೋಟಾ ಗ್ರಾಮ ಪಂಚಾಯತಿನ ಸುರೇಶ್ ಬಂಗೇರ ಇರ್ಬೋದು, ಅದ್ರ ಹಿಂದಿನ ಅಧ್ಯಕ್ಷರಾದ ವನಿತಾ ಶ್ರೀಧರಾಚಾರ್ಯರು, ಈಗ ಪ್ರಸ್ತುತ ಅಜಿತ್ ದೇವಾಡಿಗ, ರಘು ತಿಂಗಳಾಯ ಕೋಟತಟ್ಟು ಗ್ರಾಮ ಪಂಚಾಯತ್ನವರು, ಅವರೆಲ್ಲ ನಮ್ಮ ಜೊತೆ ಕೈ ಜೋಡಿಸ್ಕೊಂಡಿರು, ನಮ್ಗೆ ಸಾಥ್ ಕೊಡ್ತೀವಿ ಅಂತ ಹೇಳಿರು. ನೀವು ಏನು ಈ ಸ್ವಚ್ಛ ಭಾರತದ ಪರಿಕಲ್ಪನೆ ಏನಿತ್ತು ನಿಮ್ಗೆ, ನಾವು ನಿಮ್ಗೆ ಸಾಥ್ ಕೊಡ್ತೀವಿ ಅಂತ ಹೇಳಿರು. ಆ ನಿಟ್ಟಿನಲ್ಲಿ ಅವ್ರದ್ದು ಸಪೋರ್ಟ್ ಆಯ್ತು, ತಕೊಂಡು ನಾವು ಕೆಲಸ ಮಾಡುದು ಖಂಡಿತ ಮಾಡುದು. ಖಂಡಿತ. ಓಕೆ. ಹಾಗೆ ಸುರೇಶ್ ಸರ್, ನೀವು ಒಂದು ಒಬ್ಬ ಅಶಕ್ತ ವಿದ್ಯಾರ್ಥಿಯನ್ನ ದತ್ತು ತಗೊಂಡ ಅಂದ್ರೆ ಅವನ ಅವರ ಸ್ಟಡೀಸ್ ಎಲ್ಲ ನೀವೇ ಕಾಣ್ತಾ ಇದ್ರೆ. ಈಗ ನಮ್ಮ ಪಂಚವರ್ಣ ಯುವಕರಣದಿಂದ ಅಲ್ಲಿ ನಾವು ಅವ್ರ ಮನೆಗೆ ಹೋದಾಗ ಪರಿಸ್ಥಿತಿ ನೋಡಿ, ನಾವೊಂದು ಟರ್ಪಲ್ ವಿತರಣೆಗೆ ಅಂತ ಹೋಗಿತ್ತು. ಆಗ ನೋಡಿದಾಗ ನಮ್ಮ ರವೀಂದ್ರ ಕೋಟ್ ಅವರ ಆ ಬಗ್ಗೆ ಹೇಳಿದ್ರು, ನಾವು ಅದಕ್ಕೆ ಮಾಡ್ತೇವೆ ಅಂತ ಅಲ್ಲಿ ಇದು ಮಾಡಿದ್ದೇವೆ. ಶಾಲೆ ವ್ಯವಸ್ಥೆಯಲ್ಲಿ ಈಗ ತುಂಬಾ ಒಳ್ಳೆ ಇದೆ, ಅದಕ್ಕೆ ಕಮ್ಮಿ ಆದ ಒಂದು ವ್ಯವಸ್ಥೆಗಳಲ್ಲಿ ನಾವು ಅದನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ಬದ್ಧರಿದ್ದೇವೆ. ಓಕೆ, ನೀವು ಹೆಲ್ಪ್ ಮಾಡ್ತೀರಿ ಆ ಹುಡುಗಿಗೆ. ಹಾಗೆ ರವೀಂದ್ರ ಸರ್, ನೀವು ಅಂದ್ರೆ ಈಗ ಕೆಲವು ಮನೆ ಎಲ್ಲ ಈಗ ಅಂದ್ರೆ ಏನು ಮಳೆ ಬಂದು ಗೋಡೆ ಬಿದ್ದೋತ್ತು ಅಂತ ಮನೆಯವರಿಗೆಲ್ಲ ಅಂದ್ರೆ ನೀವು ಹೆಲ್ಪ್ ಮಾಡ್ತೀರಿ ಅಂತ ಕೇಳ್ಪಟ್ಟಿದ್ದೆ ನಾನು. ಅಂದ್ರೆ ನಿಮ್ಮ ಕೈಯಲ್ಲಿ ಆದ ಸಹಾಯ ಮಾಡ್ತೀರಿ ಅಂತೇಳಿ. ನಾವು ಈ ಬಾರಿ ಕಳೆದ ಬಾರಿ ಒಂದು ಮನೆಗೆ ನಾವು ಟಾರ್ಪಲ್ ಕೊಟ್ಟಿದ್ದು, ನಮ್ಮ ಸಂಘದ ಒಬ್ಬ ಹುಡುಗಳದ ಹಿಂಗೆ ಅವ್ರ ಮನೆ ಒಳಗೆ ನೀರು ಬರ್ತಾಯಿತ್ತು, ನೀವು ಒಂದು ಟಾರ್ಪಲ್ ಕೊಟ್ಟಿರ ಪಾಪ ಅವ್ರಿಗೊಂದು ಒಳ್ಳೆ ಅನುಕೂಲ ಆದಿತ್ತು ಅಂದ್ರೆ ನಾವು ನಮ್ಮ ಸ್ಥಾಪಕ ಅಧ್ಯಕ್ಷರ ಗಮನ ತಗೊಂಡು ಬಂದು, ನಮ್ಮ ಸಂಘದ ಅಧ್ಯಕ್ಷರಿಗೆ ಗಮನ ತಗೊಂಡ್ಬಂದು ನಾವು ಟಾರ್ಪಲ್ ಕೊಡ್ತು. ಈ ಬಾರಿ ಅದು ಕೊಂಚ ಬೇಡಿಕೆ ಬಂದಾಗಾಯ್ತು ಒಂಚೂರು ಜಾಸ್ತಿ,
ಈ ಸಲ ನಮ್ಗೆ ಕೋಟ ಹರ್ತಟ್ಟು ಭಾಗದಲ್ಲಿ ಒಂದು ಲಕ್ಷ್ಮೀ ದೇವಾಡಿಗೆ ಅಂತೇಳಿ, ಈ ಹಾಡಿಕೆರೆಯಲ್ಲಿ ಗೌರಿ ಅಂತೇಳಿ, ಅಲ್ಲಿ ಹೆಚ್ಚಾಗಿ ಈ ಮನೆಗಳನ್ನ ಜೀರ್ಣೋದ್ಧಾರ ಅಂದ್ರೆ ನವೀಕರಣ ಕಾರ್ಯಕಲ್ಪ ಮಾಡುವಂಥದ್ದು ನಮ್ಮ ಭಾಗದಲ್ಲಿ ಕುಂದಾಪುರ ಜೈ ಕುಂದಾಪುರ ಸೇವಾ ಟ್ರಸ್ಟ್ ಇರ್ಬೋದು, ನಿಮ್ಮ ಬಾಂಧವ್ಯ ದಿನೇಶ್ ಇರ್ಬೋದು, ಬೇರೆ ಬೇರೆ ಯಾರು ಮಾಡ್ತಿದ್ರು, ಅದ್ರ ಜೊತೆ ನಾವು ಯಾಕೆ ಮಾಡಬಾರ್ದು ಸಮ ಏನೊಂದು ಅಳಿಲು ಸೇವೆ ಮಾಡು ಅಂತೇಳಿ ಒಂದ್ ಎರಡು ಮನೆಗೆ ಈವಾಗಲೇ ತಾರ್ಪಲ್ ಕೊಟ್ಟಾಯ್ತು, ನಾವು ಹಾಕಿ ಬಂದಿದ್ದೇವೆ, ನಾವೇನು ಖುದ್ದಾಗಿ ಹಾಕಿ ಬಂದಿದೆ. ಅದಕ್ಕೆ ನಮ್ಮ ಗೀತಾನಂದ ಫೌಂಡೇಶನ್ ಆ ಮನೆಯ ಅಭಿವೃದ್ಧಿಗೆ ಸ್ವಲ್ಪ ಸಹಕಾರ ಕೊಡ್ತೇವೆ, ನಿಮ್ಮ ಮೂಲಕ ಮಾಡಿ ಅಂತೇಳಿ ನಮ್ಗೆ ಹೇಳಿರು. ಆ ನಿಟ್ಟಿನಲ್ಲಿ ಬರುವ ಈ ಮಳೆಯ ಸಂದರ್ಭವನ್ನು ನೋಡಿ ನಾವು ಆ ಕೆಲಸ ಮಾಡ್ತೇವೆ. ಇನ್ನೊಂದೆಂತ ಕೇಳಿದರೆ, ನಾವು ಯುವ ಬ್ರಿಗೇಡರ ಸಂಪರ್ಕವನ್ನು ತಗೊಳ್ಳುವ ನಿರೀಕ್ಷೆ ಇತ್ತು, ಮತ್ತು ಹಾಗೆ ನಮ್ಮ ನಿಸ್ವಾರ್ಥ ಸೇವಾ ಟ್ರಸ್ಟ್ ಅವರನ್ನು ನಾವು ಸಂಪರ್ಕ ಮಾಡಿತ್ತು. ಆ ಸಂಘದ ಮೂಲಕ ಒಂದಿಷ್ಟು ಆ ಮನೆಗಳಿಗೆ ಕಾಯಕಲ್ಪ ಕೊಡುವ ಕೆಲಸ ಮಾಡುವ ಒಂದು ಯೋಚನೆ ಇಟ್ಟಿದ್ದೀವಿ. ಓಕೆ, ಹಾಗೆ ನೀವೀಗ ಅಂದರೆ ಇದು ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಮಾಡಕ್ಕೆ ಹೊರಟಿದ್ರಲ್ಲ ನೀವು, ಆ ಪ್ಲಾಸ್ಟಿಕ್ ಹೇಗೋತಿಗಲ್ಲ, ನಿಮ್ಮ ಒಂದು ಅನುಭವವನ್ನು ಶೇರ್ ಮಾಡ್ಕೊಂಡಕ್ಕ? ನೀವು ನಿಜವಾಗ್ಲೂ ಕೇಳಬೇಕಾದಂಥ ಕ್ವಶನ್ ಕೇಳಿದ್ರಿ. ಪ್ಲಾಸ್ಟಿಕ್ ಹೆಕ್ಕೋತಿಗೆ ನಾವೀಗ ಬಿಸಾಕಿ ಹೋಯಿರ್ ಪ್ಲಾಸ್ಟಿಕ್, ಅದನ್ನ ನೀವು ಹೆಕ್ಕಿ ಸ್ವಚ್ಛ ಮಾಡ್ತಿರಲ್ಲ, ಆ ಅನುಭವ ಹೆಂಗಿರುತ್ತೆ? ಪ್ರತಿ ಬೆಳಿಗ್ಗೆ ನಾವು 7 ಗಂಟೆಗೆ ಎಲ್ಲರೂ ನಮ್ಮ ಸಂಘದ ಎಲ್ಲರಿಗೂ ಕಾಲ್ ಮಾಡುದು, ಏ ಬನ್ನಿ ಮಾರ ಪ್ಲಾಸ್ಟಿಕ್. ಈ ಕಲ್ಪನೆ ಯಾಕೆ ಹೇಳಿದ್ರೆ, ನಾವು ಮೊದಲು ನಮ್ಮ ಒಳಗೆ ರೋಡ್ಗಳನ್ನ ನಾವು ಶುಚಿಗೊಳಿಸ್ತಿತ್ತು. ನಂತರ ದಿನಗಳಲ್ಲ ಒಬ್ರು ಕಾಲರ್ ಇದ್ರು, ಅವರೊಟ್ಟಿಗೆ ಮಾತಾಡಿ ಮಾತಾಡುವ ಶಂಕರ್ ಅಂತ ಹೇಳಿ ಉಪ್ಪುಂದದಿಂದ ಫೋನ್ ಮಾಡ್ತಾ ಇದ್ರು. ಹಲೋ ಹಲೋ, ನಮಸ್ತೆ ಶಂಕರ್ ಅವರೇ. ಹಲೋ, ಯಾವ ಕೆರೆ? ಕೆರೆ ಕ್ಲೀನ್ ಆಗಿದೆ ಆಲ್ರೆಡಿ. ಈಗ ಆ ಕೆರೆಗೆ ಶಂಕರ್ ಅವ್ರೆ, ಕೆರೆ ಈಗ ಆಲ್ರೆಡಿ ಕ್ಲೀನ್ ಆಗಿದೆ, ಇನ್ನು ಸಹ ಹೊಸ ಕೆರೆ ಆಗಿ ಅದು ಕೋಟದಲ್ಲಿ ಒಂದು 2-3 ವರ್ಷ ನವೀಕರಣ ಆಗಿ ನೀವು ಬಂದು ನೋಡ್ಬೋದು, ಅಷ್ಟು ಒಳ್ಳೆ ಕೆರೆ ಆಗ್ತದೆ. ನಮ್ಮಿಂದಲ್ಲ, ಸರ್ಕಾರದಿಂದ, ನಮ್ಮ ಶ್ರೀನಿವಾಸ ಪೂಜಾರು ಆಲ್ರೆಡಿ ಶ್ರೀನಿವಾಸ ಶೆಟ್ಟರ ಒಂದು ನೇತೃತ್ವದಲ್ಲಿ ಅದು ಆಗ್ತಾ ಉಂಟು, ಉತ್ತಮವಾದ ಒಂದು ಕೆರೆ ಆಗ್ತದೆ. ಓಕೆ ಸರ್, ಧನ್ಯವಾದಗಳು. ಹಾಗೆ ಸರ್, ನೀವು ಮಾತಾಡ್ತಾ ಇದ್ರಿ ಈಗ ಆ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ನಾವೆಲ್ಲರೂ ಸಂಪರ್ಕ ಮಾಡ್ತಿತ್ತು. ಆನಂದ್ ಸಿಕುಂದರ್ ಅವ್ರು ಹೇಳಿದ್ರು, ನೀವು ನಿಮ್ಮ ನಮ್ಮ ಕೋಟ ಗ್ರಾಮ ಪಂಚಾಯತ್ ಒಳ ರಸ್ತೆ ಕ್ಲೀನ್ ಮಾಡ್ತಿದ್ರಿ, ನೀವು ರಾಷ್ಟ್ರೀಯ ಹೆದ್ದಾರಿನ ಯಾಕೆ ಕ್ಲೀನ್ ಮಾಡೋದಿಲ್ಲ? ಅಲ್ಲ, ಈ ಮಣೂರಾಗೆಲ್ಲ ರಾಷ್ಟ್ರೀಯ ಹೆದ್ದಾರಿ ತುಂಬ ಬಿದ್ದಿತ್ತು ಪ್ಲಾಸ್ಟಿಕ್, ನಾನು ಯಾಕೆ ಕ್ಲೀನ್ ಮಾಡೋದಿಲ್ಲ ಅಂತ ನಾನು ಪಸ್ಟ್ ವಾರದ ಒಂದು ಸತಿ ಹೋಗಿ ಕಂಡು ಆ ಚರಂಡಿಗೆ ಒಂದು ನಾಯಿ ಸತ್ತು ಬಿದ್ದಿತ್ತು. ಆ ನಾಯಿ ಸತ್ತು ಬಿದ್ದು ಕಂಡ ನಂಗೆ ಅದು ಆ ಕೊಳತು ಹೋಯ್ತು, ವಾಸನೆ ಕಂಡ ನಮಗೆ ಆ ಭಾಗ ಹೋಪದಲ್ಲ. ಆದರೆ ಎಂತ ಮಾಡೋದು ಅಂತೇಳಿ ಒಂದು ಯೋಚನೆ ಮಾಡಿ ಎಂಥದೇ ಇಲ್ಲಿ ನಮ್ಮ ಆನಂದ್ ಸೌಕರ್ ಹೇಳಿದ್ರು, ನಾವು ಅದರಿಂದ ಮೇರೆಗೆ ನಾವು ಇಳುವ ಅಂತೇಳಿ ಯೋಚನೆ ಮಾಡ್ತೆ. ಮಣೂರು ಬಾಳಿಬೇಟು ಫ್ರೆಂಡ್ಸ್ ಅಂತೇಳಿ ಇತ್ತು ಆ ಸಂಘ, ಪ್ರಸಾದ್ ಬಿಲ್ಲವ ನೇತೃತ್ವದಲ್ಲಿ ಆ ಸಂಘದ ಜೊತೆಯಲ್ಲಿ ನಾವು ಆ ಒಂದು ಸೈಡಿನ ಫುಲ್ಲು ಪ್ಲಾಸ್ಟಿಕ್ಕನ್ನು ತೆಗಿತು. ಸಾಧಾರಣ ಒಂದು 50-60 ಚೀಲ ಸಿಕ್ಕಿರ್ಬೋದು ಪ್ಲಾಸ್ಟಿಕ್ ಒಂದು ಸೈಡಲ್ಲಿ. ಅದನ್ನು ತಗೊಂಡೋಗಿ ನಾವು ಕೋಟ ಗ್ರಾಮ ಪಂಚಾಯತಿ ಕೊಡ್ತು. ಆ ಪ್ಲಾಸ್ಟಿಕ್ ಹೆಕ್ಕುವಾಗ ಎರಡನೇ ಮತ್ತೊಂದು ಬದಿಯಲ್ಲಿ ಹೆಕ್ಕುವಾಗ ಅಲ್ಲಿ ನಮ್ಮ ಸಿಕ್ಕ ಅನುಭವಗಳು ತುಂಬ. ನಾವು ಏನು ಲೈವ್ ಮಾಡ್ತಾ ಇತ್ತು, ಕೆಲವು ಅಡ್ರೆಸ್ಗಳು ಸಿಗ್ತವೆ, ಅಡ್ರೆಸ್ಸನ್ನು ನಾವು ಅದನ್ನು ಇದು ಮಾಡ್ತೇವೆ, ಯಾವುದೇ ವಿಡಿಯೋ ಮಾಡ್ತು ಎಲ್ಲ ಅವರಿಗೆ ಅವರಿಗೆ ಸಂದೇಶ ಮುಟ್ಟಿಸುವ ಹಾಗೆ, ಯಾಕೆ ಇನ್ನು ಹಾಕಬಾರ್ದು ಅಂತೇಳಿ. ಮತ್ತೆ ನಮ್ಮ ಸಿಕ್ಕ ಅನುಭವ ಕೇಂದ್ರ ಯಾವುದು ಬಿರಿಯಾನಿ ಚೀಲ ಹೇಳಬಾರ್ದು, ಬಿರಿಯಾನಿ ಚೀಲ ಕಟ್ಟಿ ಹಾಕಿದ್ರೆ ಅದು ಫಂಕ್ಷನ್ ಉಳಿದ್ದು. ನಾವು ಎಂತ ಇತ್ಕೊಂಬಂದು ಬಿಡಿಸೋತಿ, ಫುಲ್ಲು ಕೊಳತ ವಾಸನೆ ಅನ್ನ ಇದಿದೆ, ಮಾಂಸದ ತುಂಡುಗಳಿದೆ, ಅದಾದ ನಂತರ ಕೋಳಿ ಕರಳು ಚೀಲ ಅದೆಲ್ಲ ನೋಡಿದ್ರೆ ನನ್ನ ಜೊತೆಗೆ ಯಾರು ಬಪ್ಪರಲ್ಲ ನಮ್ಮ ಸಂಘದ, ನನ್ನ ಜೊತೆಗೆ ಬರ್ತಿಲ್ಲ ಅಂತೇಳಿ ಆ ರೀತಿ. ಮತ್ತೆ ಪ್ಯಾಡ್ಗಳು, ಮಕ್ಕಳ ಬಳಕೆ ಮಾಡಿದಂತ ಪ್ಯಾಡ್ಗಳು ತುಂಬ ಪೂರ್ತಿ ಎಸ್ತು ಹೋಗ್ತಾ ಇದ್ರು. ಅದಾದ ನಂತರ ಕ್ಲೀನ್ ಮಾಡಿ ಹೋಗಿತ್ತು ನಾವು ಒಂದ್ಸಲ, ಇನ್ನೊಂದ್ಸಲ ಹೋಟ್ಲಿಂದ ದೊಡ್ಡದೆಲ್ಲ ಪ್ಯಾಕೆಟ್ ಅನ್ನ ಸಾಂಬಾರ್ ಸಾರು ಎಲ್ಲ ಇದೆ, ದೋಸೆ ಗೀಸಿ ಎಲ್ಲ ಇತ್ತು. ಬಿಡಿಸಿ ಕಂಡ್ರೆ ಪ್ರತಿ ವಾರದಲ್ಲಿ 5-5 ಪ್ಯಾಕೆಟ್ ಇರ್ತಿತ್ತು. ನಾವು ಕ್ಲೀನ್ ಮಾಡಿ ಬಂದು ಮತ್ತೆ ಹೋದ್ರೆ ಅಲ್ಲಿ ಅದೇ ಇತ್ತು, ಅದು ನಮ್ಗೆ ಒಂದು ಕಹಿ ಅನುಭವ. ಮತ್ತೆ ಬೀಚ್ ಕ್ಲೀನ್ ಮಾಡೋಕೆ ಹೋಯ್ತು, ನಾವು ಬೀಚ್ ಕ್ಲೀನ್ ಮಾಡೋಕೆ ಹೋದಾಗ ನಮ್ಮ ಕಹಿ ಅನುಭವಗಳಾಯ್ತು. ನಮ್ಗೆ ಅಂದರೆ ನೀವು ನಮ್ಮ ಬದಿದ್ದೆಲ್ಲ ಫೇಸ್ಬುಕ್ ಲೈವ್ ಮಾಡ್ತಿದ್ರಿ, ಬಾಟ್ಲಿಗಳನ್ನ ನೀವು ಇದು ಮಾಡಬಾರ್ದು, ಹೆಕ್ಬಾರ್ದು, ಹಾಗೀಗ ಅಂತೇಳಿ ತಾಕೀತು ಮಾಡ್ರೆ. ಆದರೂ ನಮ್ಗೇನು ಕೇಳಿದರೆ, ಎಲ್ಲೋ ಕ್ಲೀನ್ ಕುಂದಾಪುರ ಅಂತೇಳಿ ಒಂದು ಸಂಘಟನೆಯವರು ಇಡೀ ಬೀಚನ್ನು ಪ್ಲಾಸ್ಟಿಕ್ ಮುಕ್ತ ಮಾಡ್ತಿದ್ರು, ನಾವು ಯಾಕೆ ನಮ್ಮೂರ ಬೀಚ್ಗಳನ್ನು ಶುಚಿಯಾಗಿಡಿಸ್ಕೊಳ್ಬಾರ್ದು ಅಂತೇಳಿ ನಾವು ಸರಸ್ವತಿ ಜಿ ಪುತ್ರ ಕ್ಲೀನ್ ಕುಂದಾಪುರ ಭರತ್ ಬಂಗೇರ ಅವ್ರು ಸಂಪರ್ಕ ಮಾಡ್ತು, ನಮ್ಮ ರವಿಕಿರಣ್ ಕೋಟ ಗೀತಾನಂದ ಫೌಂಡೇಶನ್ ಅವ್ರು ಸಂಪರ್ಕ ಮಾಡ್ತಾರೆ, ನಾವೊಂದು ದಿವಸ ಬೀಚನ್ನು ಕ್ಲೀನ್ ಮಾಡುವ, ನಿಮ್ದೆಲ್ಲ ಸಹಕಾರ ಬೇಕು ಗೀತಾನಂದ ಫೌಂಡೇಶನ್ ಅಂತ ಹೇಳ್ತೇವೆ. ಆ ಸಂದರ್ಭದಲ್ಲಿ ಅವ್ರು ನಮಗೆ ಸಾಥ್ ಕೊಟ್ಟರು, ಆಯ್ತು ಮಾಡು ಅಂತೇಳಿ ನಾವು ಕಂಟಿನ್ಯೂ ಒಂದು ತುಂಬ ಬಾರಿ ಮಾಡಿದ್ದೇವೆ. ಆದರೆ ನಮ್ಮದು ಈ ಉಳಿದೆಲ್ಲ ಸಂಘಟನೆ ಅವರೆಲ್ಲ ನಮ್ಮ ಜೊತೆ ಸಾಥ್ ಕೊಟ್ಟಿದ್ರು. ನಾವು ಆ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತುಂಬ ಅದು ನಮಗೆ ಅನುಭವಗಳ
ಸುರಿಮಳೆ ಇದೆ, ಆದರೆ ನಾವು ಯಾವುದಕ್ಕೂ ಬಗ್ಲಿಲ್ಲ. ನಾವು ನಟ್ಟ ಗಿಡಗಳಿಗೂ ಸಮಸ್ಯೆಗಳನ್ನು ನೀಡಿದರು. ಗಿಡಗಳ ತಲೆಯನ್ನು ತುಂಡು ಮಾಡುವಂಥ ವ್ಯವಸ್ಥೆಗಳನ್ನು ನೀಡಿದ್ದೇವೆ. ನಾವು ಅದನ್ನು ಫೋಟೋ ಕೂಡ ನಾವು ತಕ್ಕೊಂಡಿದ್ದೇವೆ. ಪ್ರತಿ ಭಾನುವಾರ ನೀರು ಹೋದಾಗ ಗಿಡ ತಲೆ ತುಂಡಾಗಿರುತ್ತಿತ್ತು. ಸಾಮಾನ್ಯ ಒಂದು 600 ಅಧಿಕ ಕಳೆದ ಬಾರಿ ನಟ್ಟಿತ್ತು. ಅದರಲ್ಲಿ 200 ಗಿಡ ಚಿಲ್ಲರೆ ಬದುಕಿತ್ತು, ನೀರು ಹಾಕಿತ್ತು. ಲಾಕ್ಡೌನ್ ದಿಸೆಯಲ್ಲಿ ನಮ್ಗೆ ಅದ್ರ ಹಾಪ್ ಕೈಲ ಮತ್ತು ಹೋಗ್ಬಾರ್ದಂತ ಹೊರಗೆ ಬರಬಾರ್ದಂತ ಹೇಳಿ ತಾಕೀತು ಮಾಡ್ರೆ ಅಲ್ಲಿ ಇದ್ದಾವೆ. ಈ ಬಾರಿಯೂ ಹಾಗೆ ಪ್ರತಿ ಮನೆಗಳಿಗೆ ಒಂದೊಂದು ಗಿಡ ಗೀತಾಂಧ ಫೌಂಡೇಶನ್ ಸಹಸ್ರ ಗಿಡ ನೀಡುವ ಯೋಜನೆಗೆ ನಾವು ಆಯಾ ಭಾಗ ಗಿಡ ತಗೊಂಡು ಹೋಗ್ತೇವೆ. ನಮ್ಮ ಗಿಡ ಕೊಟ್ಟಿರೆ ಆ ಗಿಡ ಮನೆ ಮನೆ ತಗೊಂಡೋಗಿ ಪ್ರತಿ ಭಾನುವಾರ ಒಂದೊಂದು ಪ್ಲೇಸಿಗೆ ಕೊಟ್ಟು ಒಂದು 50-60 ಗಿಡ ಮಿಕ್ಕಿ ಒಂದು ವಾಹನದಲ್ಲಿ ತುಂಬಿಕೊಂಡು ಹೋಗುತ್ತೆ. ಆ ಬದಿ ಕೊಡುತ್ತೆ, ನಾವು ಎಲ್ಲರಿಗೂ ಕೊಡ್ತಾ ಇತ್ತು. ಎಲ್ಲ ಅವ್ರವ್ರ ಮನೆ ನೆಟ್ಟು ಈ ಬಾರಿ ಕೋವಿಡ್ ಸಂದರ್ಭದಲ್ಲಿ ಆಕ್ಸಿಜನ್ ಸಮಸ್ಯೆ ಆಯಿತು. ಆ ಸಮಸ್ಯೆ ಅದು ಕೆಲವರು ಜನರಿಗೆ ತಿಳುವಳಿಕೆ ಬಂತು ಈ ಸರಿ, ಯಾಕಂದ್ರೆ ನಾವು ಈಗ ಮರ ನಡ್ಕ ನಮ್ಗೊಂದು ಏನೋ ಉಸಿರಾಡೋಕೆ ಏನಾದ್ರು ಒಂದು ಅವಕಾಶ ಬೇಕಿನ್ ಅಂತೇಳಿ ಕೊಡುವುದಲ್ಲ ನಡ್ಕಂದಳಿ ಅಂದ್ರೆ ಚಿಂತನೆ ಬಂದಿತ್ತು. ಆ ನಿಟ್ಟಿನಲ್ಲಿ ಮನೆಯವರೆಲ್ಲ ಅದನ್ನ ಅನುಷ್ಠಾನ ತಕ ಬತ್ತಿದ್ರು. ನಮ್ ತಕ ಬನ್ನಿ, ಈ ಬದಿ ತಕ ಬನ್ನಿ, ಯಾವ ಈ ಬದಿ ಯಾವಾರ ಬತ್ತರಿ ಅಂತೇಳಿ ಆ ರೀತಿ ವ್ಯವಸ್ಥೆಗಳು ಸೃಷ್ಟಿ ಆತಿತ್ತು. ಅದು ನಮ್ಗೊಂದು ಖುಷಿ ಖುಷಿ. ಓಕೆ, ಹಾಗೆ ಸರ್, ನೀವೀಗ ಅಂದ್ರೆ ಪ್ರತಿ ವರ್ಷ ರಾಜ್ಯೋತ್ಸವ ಪುರಸ್ಕಾರ ನೀಡ್ತಿಲ್ಲ, ಇದರ ಒಂದು ವಿಶೇಷ ಅಂದಲೇ ಹೇಳಕ್ಕ ಎಂತ ಅಂತೇಳಿ? ವಿಶೇಷ ಹೇಳಿದ್ರೆ ನಾವು ಪ್ರತಿ ಎಲ್ಲ ಸಂಘ ಸಂಸ್ಥೆಗಳು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಎಲ್ಲ ಸರಿ. ಆದ್ರೆ ಆ ಕಾರ್ಯಕ್ರಮದಲ್ಲಿ ಒಂದು ಆ ತೂಕ ಅಂತೇಳಿ ಇತ್ತು. ತೂಕ ಅಂತಾರಲ್ಲ, ನಿಮ್ ಕಾರ್ಯಕ್ರಮ ಎಂತ ಕೊಡ್ತೀರಿ ಮಾರ ಅಂತೇಳಿ, ಎಂತ ಕೊಡ್ತೀರ ಹೇಳೋಕೆ ನಾವು ಒಂದು 10,000 ಮೌಲ್ಯದ ಬೆಳ್ಳಿ ಸ್ಮರಣಿಕೆಯನ್ನು ಅನಾವರಣ ಮಾಡುತ್ತೆ ನಾವು. ಅದು ಹೇಗಿತ್ತುಕೇಂದ್ರೆ ನಮ್ಮ ಈ ಕರಕುಶಲ ನಿಗಮದ ಅಧ್ಯಕ್ಷರಿಗೆ ಬೆಂಗಳೂರಿಗೆ ರಾಘೇಂದ್ರ ಶೆಟ್ಟರ್ ಅಂತೇಳಿ, ಅವ್ರಿಗೆ ನಾನು ಹೇಳಿದೆ, ಸರ್ ನಿಮ್ದೊಂದು ಈ ಸತಿ ಏನಾರು ಐಕ್ ಈ ಪ್ರತಿ ವರ್ಷ ನಾ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡುತ್ತೆ, ಎಂಥದ್ದು ಸ್ಮರಣಿಕೆ ಕೊಡುತ್ತೆ ನಾವು, ನಮ್ಗೆ ಹಿತ ಆತಿಲ್ಲ, ನೀವು ಒಂದು ಏನಾದ್ರು ಸಹಕಾರ ಕೊಡ್ಕೊಂಡು 10,000 ಮೌಲ್ಯದ ಬೆಳ್ಳಿ ಸ್ಮರಣಿಕೆ ನೀವು ಮಾಡೋದಾದ್ರೆ ನಾನು 10,000 ರೂಪಾಯಿ ವರ್ಷಕ್ಕೆ ಕಳಿಸ್ತೀನಿ, ನೀವು ಮಾಡಿ ಅಂತ ಹೇಳಿದ್ರು. ಅಲ್ಲಿಂದ ನಮ್ದು ಆ ಬೆಳ್ಳಿಯ ಸ್ಮರಣಿಕೆ, ನಾವು ಸ್ವಲ್ಪ ಕಲಾವಿದರಲ್ಲಿ ಸ್ವಲ್ಪ ಸಮಸ್ಯೆ ಇದ್ರೆ ಅವರಿಗೆ ನಾವು ಸ್ವಲ್ಪ ಆರ್ಥಿಕವಾಗಿ ಹಣವನ್ನು ಹಾಕುವಂತ ವ್ಯವಸ್ಥೆ ಮಾಡ್ತ ನಾವು. ಮತ್ತೆ ಸ್ಮರಣಿಕೆ ಅಂದ್ರೆ ಪ್ರತಿಯೊಬ್ಬರ ಗೆಸ್ಟಿಗೆ ಸ್ಮರಣಿಕೆ ಕೊಡುವ ಮಾಡ್ತೇವೆ. ಗಿಡಗಳನ್ನು ಕೊಡುವ ಶುರು ಮಾಡ್ತೇವೆ, ಪ್ರತಿಯೊಬ್ಬರಿಗೂ ಗಿಡಗಳು ಕೊಡುವ ಶುರು ಮಾಡ್ತೇವೆ. ಅಶಕ್ತರಿಗೆ ಸಹಾಯ ಕೊಡು ಶುರು ಮಾಡ್ತೇವೆ, ಅನಾರೋಗ್ಯ ಪೀಡಿತರಿಗೆ ಸಹಾಯ, ವಿದ್ಯಾರ್ಥಿ ವೇತನ, ಅಂಗನವಾಡಿ ಮಕ್ಕಳ ಸಮವಸ್ತ್ರ ವಿತರಣೆ, ಹಿಂಗೆ 10 ಹಲವು ಕಾರ್ಯಕ್ರಮಗಳನ್ನು ಅವ್ರ ಜೊತೆ ಜೋಡಿಸ್ಕೋಯ್ತು. ಯಕ್ಷಗಾನಕ್ಕೂ ಪ್ರೋತ್ಸಾಹ ಕೊಟ್ಕೊಂಡು ನಾಟಕಕ್ಕೂ ಪ್ರೋತ್ಸಾಹ ಕೊಟ್ಕೊಂಡು ನಮ್ಮ ಕುಂದಾಪುರದ ಕುಳ್ಳಾಪುರ ಟೀಮ್ ಇರ್ಬೋದು, ನಿಮ್ಮ ಯಾವುದು ದೇವದಾಸ್ ಕಾಪಿಕ ಟೀಮ್ ಇರ್ಬೋದು, ಅವ್ರನ್ನೆಲ್ಲ ಕರ್ಕೊಂಡ್ಬಂದು ನಾವು ನಾಟಕ ಮಾಡ್ತೇವೆ. ಜನರಿಗೆ ಒಂದಿಷ್ಟು ನಗು ಕೊಡ್ತ ನಾವು ಪ್ರತಿ ವರ್ಷ. ನಿಮ್ದು ಹೆಗಳಿಕ್ ಮರ ಕಾರ್ಯಕ್ರಮ ನಿಮ್ದು ಈ ಸತಿ ಯಾರು ಮರ, ಆ ಮಟ್ಟಕ್ಕೆ ನಾವು ತಗೊಬಂದಿತ್ತು. ಸಣ್ಣ ಮಠದಿಂದ ಇವತ್ತು ದೊಡ್ಡ ಮಠದಾಗ ಹೋತಿತ್ತು, ನಮ್ಗೆ ಹೆಮ್ಮೆ ಇತ್ತು. ನಮ್ಮ ಕೋಟದ 24 ವರ್ಷ ಆಯ್ತು ಆ ಸಂಘದ ಬಗ್ಗೆ ಬಲಾಢ್ಯವಾಗಿ ನಮ್ಗೆ ಅದರೊಂದು ಖುಷಿ ಇತ್ತು. ಯಾವ್ದು ಇಷ್ಟು ದೊಡ್ಡ ಬೆಳೆದಿತ್ತು, ಇಷ್ಟು ದೊಡ್ಡ ತಕೊಂಬಂದಿತ್ತು, ಬರೋ ಸತಿ ರಜತ ಮಹೋತ್ಸವ ಅಂತೇಳಿ ಆಚರಣೆ ಮಾಡ್ತೀವಿ ನಾವು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡುತ್ತೀವಿ. ಗ್ರ್ಯಾಂಡ್ ಅದು ಕೋವಿಡ್ ಹಾಕೋಸ್ಕರ ಸ್ವಲ್ಪ ನಾವು ಅದನ್ನ ನಿಯಮ ಎಲ್ಲಿ ಕುಂದು ಬರಬಾರ್ದು ಅಂತೇಳಿ ಆ ರೀತಿಯಲ್ಲಿ. ಹಾಗೆ ಹಾಗೆ ಸರ್, ನಾವು ಈ ಕಾರ್ಯಕ್ರಮದ ಕೊನೆ ಹೆಂಗಿತ್ತು, ಒಂದು 2 ನಿಮಿಷ ಟೈಮ್ ಇತ್ತು. ಸುರೇಶ್ ಸರ್, ಅಂದ್ರೆ 24 ವರ್ಷದಿಂದ ನೀವು ಹೇಳ್ತೀರಿ ನಂಗೆ ಒಂದು ಖುಷಿಯ ಅನುಭವ ಅಂತೇಳಿ ಸ್ಟಾರ್ಟಿಂಗ್ ಮಾತಾಡೋದಕ್ಕೆ ಹೇಳ್ರಿ, ಇನ್ನು ನಿಮ್ಮ ಮುಂದಿನ ಉದ್ದೇಶ ಎಂತ ಅಂತೇಳಿ ಕೇಳಿ? ನಮ್ಮ ಮುಂದಿನ ಉದ್ದೇಶ ಅಂತ ಹೇಳಿದ್ರೆ, ನಾವು ನಮ್ಗೀಗ ಒಂದು 48 ವರ್ಷ ಆಗ್ತಾ ಬಂತು. ನಮ್ಮ ಸಂಘದ ಕೂಡ ಹೊಸ ಯುವಕರನ್ನೆಲ್ಲ ರೆಡಿ ಮಾಡಿ ನಮ್ಮ ಸಂಘ ಇನ್ನೂ ಸಹ ಒಂದು ಉತ್ತಮ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಂತ ನಮ್ಮೊಂದು ಆಸೆ ಇದೆ. ಮತ್ತೆ ಯಾರಿಗೂ ಉಪದ್ರ ಮಾಡದೆ ಉಪಕಾರದಿಂದ ಸಂಘಟನೆ ಬೆಳಿಬೇಕು, ಸಾಕು ಜನರಿಗೆ ನಮ್ಮ ಸಂಘ ಹೆಲ್ಪ್ ಆಗಬೇಕು. ಎಲ್ಲವನ್ನೂ ನಾವು ಸಂತೋಷ ಪಡಿಸ್ಲಿಕ್ಕೆ ಆಗುವುದಿಲ್ಲ, ಸಾಧ್ಯವಾದಷ್ಟು ನಮ್ಮಿಂದ ಒಳ್ಳೆ ಕೆಲಸವನ್ನು ಮಾಡಬೇಕಂತ ಒಂದು ಬಯಕೆ. ನಾವು ಮಾಡಿದ್ದನ್ನು ನೋಡಿ ಆದರೂ ಬೇರೆಯವ್ರು ಮಾಡ್ಬೋದು, ಮತ್ತು ನಾವು ಸಹ ಬೇರೆಯವ್ರು ನೋಡಿ ಮಾಡ್ಬೋದು. ಈ ಒಂದು ಇದರಲ್ಲಿ ಉದ್ದೇಶ ಆಯ್ತು. ಹಾಗೆ ಸರ್, ನೀವು ಕೊನೆ ಮಾತು ಹೇಳಿದ್ದಾರೆ. ಕೊನೆ ಮಾತು ಅಂತ ಕೇಳಿದ್ರೆ, ನಮ್ಮಲ್ಲೊಬ್ರು ಮಿನಿಸ್ಟರ್ ಇದ್ರು, ಶ್ರೀನಿವಾಸ ಪೂಜಾರ, ಕ್ರಿಯಾಶೀಲ ಚಟುವಟಿಕೆ ಇರುವಂತ ಮಿನಿಸ್ಟರ್. ನಾವು ಅವ್ರಿಗೆ ಮನವಿ ಮಾಡಿದ್ದು, ನೀವು ನಮ್ಮ ಸಂಘಕ್ಕೆ ಒಂದು ಸಣ್ಣಕ್ಕೊಂದು ಜಾಗ ಕೊಡಿ, ನಾವಲ್ಲಿ ಇಪ್ಪುಕ್ಕೆ, ಮತ್ತು ನಿಮ್ಮಿಂದ ನಮಗೆ ತುಂಬ ಸಹಕಾರ ಬೇಕು. ಯಾವುದು ಯಾವುದೇ ಯೋಜನೆ, ನಮ್ಮ RTO ಮೇಳ ಮಾಡುವ ಯೋಜನೆಗಳಿತ್ತು, ರಾಜ್ಯ ಮಟ್ಟದ RTO ಮೇಳ, ಅದಕ್ಕೆ ನಿಮ್ಮ ಸಾಥ್ ಬೇಕು ಅಂತೇಳಿ. ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒಂದು ನನ್ನೊಂದು ಮನವಿ ಇದೆ, ನಮ್ಮ ಜಿ ಜಗದೀಶ್ ಅವರಲ್ಲಿ, ಪ್ಲಾಸ್ಟಿಕ್ ಮುಕ್ತ ಸಮಾಜ ನಿರ್ಮಾಣ ಮಾಡೋಕ್ಕೆ ನಮ್ಮ ಹಿಂದಿನ ಒಬ್ಬರು ಜಿಲ್ಲಾಧಿಕಾರಿ ಇದೆ, ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್, ಅವರು ತಗೊಂಡಂಥ ನಿರ್ಧಾರವು ನೀವು ಅದನ್ನು ಮುಂದುವರ್ಸ್ಕೊಂಡು ಹೋಗಿ ನನ್ನೊಂದು ಗಟ್ಟಿ ನಿಲುವಿನಿಂದ ನಂದು ಆಗ್ರಹ ಅದು ನನ್ನ ಇದು. ಮತ್ತೆ ನಮ್ಮ ಈ ಸಂಘಟನೆ ಇನ್ನೂ ಒಳ್ಳೆ ರೀತಿ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಹೋಗಿಕೊಂಡು ಒಂದು ಇರಾದಿ ನಂಗಿತ್ತು, ನಾ ಮಾಡುತ್ತೆ ಅದು ಕಂಟಿನ್ಯೂ ಅದನ್ನ ಬೆಳೆಸ್ಕೊಂಡು ಹೋಗ್ತಾನೆ ನಮ್ದೊಂದು ಆಶಯ. ಓಕೆ, ಹಾಗೆ ನೀವು ಕೂಡ ನಮ್ಮ ಕಾರ್ಯಕ್ರಮ ಬಂದು ಖುಷಿ ಆಯ್ತು. ನೀವು ಹೇಳ್ದಂಗೆ ಒಳ್ಳೆ ರೀತಿಯ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗಿ ನಡೆಸ್ಕೊಂಡು ಹೋಗಿ ಇನ್ನು. ಧನ್ಯವಾದ.
ಓಕೆ ವೀಕ್ಷಕರ ನೋಡಿದ್ರಲ್ಲ ಇವತ್ತಿನ ಹಾಯ್ ಮಾತಾಡಲೇ ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರನ್ನ ನಾನು ನಿಮಗೆ ಪರಿಚಯ ಮಾಡ್ತೀನಿ ಇನ್ನೊಬ್ಬ ಪ್ರತಿಭೆಯನ್ನು ನಾನು ನಿಮಗೆ ಪರಿಚಯ ಮಾಡ್ತೀನಿ ಅಲ್ಲಿವರೆಗೂ ನೀವು ಕಾಂತಾ ಕಣಿ ದೈಜ್ ವರ್ಲ್ಡ್ 24/7